ಮಣ್ಣಿನ ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೆ ಬಡವರಿಗೆ ನೂರಾನಿಯ ಬಲವು ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರನೆ ನುಡಿದೈತೆ ಜಯರತ್ನ ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರ್ಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿಯಿಂದ ಸ್ಪರ್ಧೆ ಮಾಡ್ತೇನೆ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ನಮಸ್ಕಾರ, ನಾನು ನಿಮ್ಮ ಕಿಶೋರ್ ಪವಾರ್. ಕರ್ನಾಟಕ ಇತಿಹಾಸವನ್ನು ಹೇಳಲು ಬಂದಿದ್ದೇನೆ. ಈ ಶುಭ ಮುಂಜಾನೆಯ ಶುಭಾಶಯಗಳನ್ನು ಹೇಳ್ತಾ ಕರ್ನಾಟಕದ ಇತಿಹಾಸದ ಕಡೆ, ನಮ್ಮ ನಾಡಿನ ಇತಿಹಾಸದ ಕಡೆ ನಾವು ಗಮನ ಕೊಡೋಣ. ಓಕೆ, ನಾವು ಇನ್ನೂ ಸಿಲೆಬಸ್ನೇ ನೋಡ್ತಾ ಇದ್ದೀವಿ. ಕರ್ನಾಟಕ ಇತಿಹಾಸದ ಸಿಲೆಬಸ್ನ ಇನ್ನೂವರೆಗೂ ನೋಡ್ತಾ ಇದ್ದೀವಿ. ಸ್ವಲ್ಪ ಉಳಿದಿದೆ ನೋಡಿ. ಆಲೂರು ವೆಂಕಟರಾಯ ಅವರ ಬಗ್ಗೆ ನಾನು ಹೇಳಿದ್ದೆ, ಆಲೂರು ವೆಂಕಟರಾಯ ಅವರು ಕರ್ನಾಟಕ ರಾಜ್ಯದ ಏಕೀಕರಣಕ್ಕೆ ಕೊಟ್ಟಿರುವಂತಹ ಯೋಗದಾನವನ್ನು ನಾನು ಅದರ ಬಗ್ಗೆ ಮಾತಾಡಿದ್ದೆ. ಆಲೂರು ವೆಂಕಟರಾಯ ಅವರು ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ, ಇವತ್ತಿನ ಪಶ್ಚಿಮ ಬಂಗಾಳ ಪ್ರಾಂತ್ಯದಲ್ಲಾಗಿರ್ಬೋದು, ಒರಿಸ್ಸಾ ಪ್ರಾಂತ್ಯದಲ್ಲಾಗಿರ್ಬೋದು, ಮಹಾರಾಷ್ಟ್ರದಲ್ಲಾಗಿರ್ಬೋದು, ಅಥವಾ ದೆಹಲಿಯ ಆಸ್ಪಾಸಿನ ಏರಿಯಾದಲ್ಲಿ ಆಗಿರ್ಬೋದು, ಪಂಜಾಬ್ ಪ್ರಾಂತ್ಯದಲ್ಲಿ ಆಗಿರ್ಬೋದು, ಅಲ್ಲಿ ಯಾವ ರೀತಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜನರು ಒಗ್ಗಟ್ಟಾಗಿ ಏನು ಕ್ರಾಂತಿಕಾರಿ ವಿಚಾರಧಾರೆಗಳನ್ನು ಇಂಪ್ಲಿಮೆಂಟ್ ಮಾಡ್ತಿದ್ರೋ, ಅದೇ ರೀತಿ ಕರ್ನಾಟಕದ ಕನ್ನಡಿಗರು ಸಹಿತ ಒಂದೆಡೆಗೆ ಬರಬೇಕು, ಕನ್ನಡಿಗರು ಸಹಿತ ಈ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇನ್ವಾಲ್ವ್ ಆಗಬೇಕು, ಸಹಯೋಗವನ್ನು ತೋರಿಸ್ಬೇಕು, ಮತ್ತು ಈ ಭಾರತ ಎಂಬ ನಮ್ಮ ರಾಷ್ಟ್ರ ಎಂಬ ಪರಿಕಲ್ಪನೆ ಕನ್ನಡ ಭಾಷೆಯ ಅಭಿಮಾನ ಅವರಲ್ಲಿ ಮೂಡಬೇಕು ಅನ್ನೋ ಉದ್ದೇಶದಿಂದ ಅವರು ಏನು ಮಾಡಿದ್ರಪ್ಪ ಅಂದರೆ, ತನ್ನ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದರು. ಆ ಕೃತಿಯ ಮುಖಾಂತರ, ಕರ್ನಾಟಕ ಗತವೈಭವ ಎಂಬ ಕೃತಿಯ ಮುಖಾಂತರ ಅವರು ಏನು ಮಾಡಿದ್ರಪ್ಪ ಅಂದರೆ, ಈ ನಮ್ಮ ಕನ್ನಡಿಗರಲ್ಲಿ ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ಎಂಬ ರಾಜ್ಯದ ಬಗ್ಗೆ, ನಮ್ಮ ಕನ್ನಡಿಗರು ನಮ್ಮ ಪೂರ್ವಜರು ಮಾಡಿರುವಂಥ ಕಾರ್ಯವೈಖರಿಗಳ ಬಗ್ಗೆ ಪರಿಕಲ್ಪನೆಯನ್ನು ಮೂಡಿಸೋದ್ರೊಂದಿಗೆ ಭಾರತ ಎಂಬ ರಾಷ್ಟ್ರದ ಸ್ವತಂತ್ರ ಹೋರಾಟಕ್ಕೆ ನಾವೆಲ್ಲರೂ ಸೇರಬೇಕು, ಒಗ್ಗೂಡಬೇಕು ಅನ್ನೋದು ಜನರಲ್ಲಿ ಮೂಡಿಸಿಕೊಟ್ರು. ಅದೇ ರೀತಿ ಸ್ವತಂತ್ರ ಹೋರಾಟಗಾರರಲ್ಲಿ ಗಂಗಾಧರ್ ರಾವ್ ದೇಶಪಾಂಡೆ ಆಗಿರ್ಬೋದು, ಬಿ ಶಾಮರಾವ್ ಆಗಿರ್ಬೋದು, ಎನ್ ಎಸ್ ಹರಡಿಕರ್ ಆಗಿರ್ಬೋದು, ಹರಡಿಕರ್ ಮಂಜಪ್ಪ ಆಗಿರ್ಬೋದು, ಸಿದ್ದಣ್ಣ ಕಂಬಳಿ ಆಗಿರ್ಬೋದು, ಡೆಪ್ಯುಟಿ ಚನ್ನಬಸಪ್ಪ ಆಗಿರ್ಬೋದು, ಆರ್ ಎನ್ ದಿವಾಕರ್ ಆಗಿರ್ಬೋದು, ಗಂಗೂಬಾಯಿ ಹನಗಲ್ ಅವರಾಗಿರ್ಬೋದು. ಈ ಗಂಗೂಬಾಯಿ ಹನಗಲ್ ಅವ್ರ ಬಗ್ಗೆ ಹೇಳಿದೆ ಸ್ಪೆಷಲ್, ಯಾಕೆಂದರೆ ಮಹಿಳೆಯರು ಸಹಿತ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನದೇ ಆದಂಥ ಯೋಗದಾನವನ್ನು ನೀಡಿದ್ದಾರೆ, ಮಹಿಳೆಯರು ಸಹಿತ ಹೋರಾಟ ಮಾಡಿ ಈ ಮುಂದಿನ ಪೀಳಿಗೆಗೆ ಸ್ವತಂತ್ರವಾದ ಭಾರತವು ಸಿಗಬೇಕು ಎನ್ನುವ ದೃಷ್ಟಿಕೋನದಿಂದ ಇವರೆಲ್ಲರೂ ಸಹಿತ ತನ್ನ ಜೀವನವನ್ನು ಈ ನಾಡಿನ ಬಗ್ಗೆ ನಾಡಿಗೆ ಈ ರಾಷ್ಟ್ರಕ್ಕೆ ಮುಡಿಪಾಗಿಟ್ಟು ಹೋರಾಡಿದ್ದಾರೆ. ಯಾಕಂದರೆ ಸ್ವತಂತ್ರ ಹೋರಾಟ ಅಂತ ನೋಡಿದ ತಕ್ಷಣ ನಾವು ಭೀಕಾಜಿ ಕಾಮ ಅವರನ್ನು ನೋಡ್ತೀವಿ, ಸ್ವತಂತ್ರ ಹೋರಾಟ ಅಂದ ತಕ್ಷಣ ನಾವು
ಸರೋಜಿನಿ ನಾಯ್ಡು ಅವರು ನೋಡ್ತೀವಿ. ಈ ರೀತಿ ಅಷ್ಟೇ ಅಲ್ಲ, ಅನೇಕರು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಇನ್ವಾಲ್ ಆಗಿದ್ದರು. ಇದೇ ರೀತಿ ಕರ್ನಾಟಕದ ಏಕೀಕರಣಕ್ಕೂ ಸಹಿತ ಅವರದೇ ಆದಂತಹ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಅಂತ ನಾವು ಹೇಳ್ತೀವಿ. ಅದೇ ರೀತಿ 1929ರಲ್ಲಿ ಪ್ರಾದೇಶಿಕವಾಗಿ ಪ್ರದೇಶ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಕರ್ನಾಟಕದಲ್ಲಿ ಪ್ರದೇಶ ಕಾಂಗ್ರೆಸ್ ಸ್ಥಾಪನೆ ಯಾವಾಗುತ್ತಪ್ಪ ಅಂದರೆ 1929ರಲ್ಲಿ ಆಗುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆದಿದೆಯಪ್ಪ, ಕಾಂಗ್ರೆಸ್ ಅಧಿವೇಶನ ನಡೀತು. ಆ ಕಾಂಗ್ರೆಸ್ ಅಧಿವೇಶನ, ಒಂದೇ ಒಂದು ಕಾಂಗ್ರೆಸ್ ಅಧಿವೇಶನಕ್ಕೆ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ರು. ಅದು ಎಲ್ಲಿ ನಡೆದಿತ್ತು ಅಂದರೆ ಬೆಳಗಾವಿಯಲ್ಲಿ ನಡೆದಿತ್ತು. 1924ರಲ್ಲಿ ನಡೆದಿತ್ತು. 1924ರಲ್ಲಿ ನಡೆದಿತ್ತು. ನೀವೆಲ್ಲ ಗಮನ ಕೊಡ್ತಿರಬೇಕು. ಅದೇ ರೀತಿ ಇದೇ 1924ರ ಆ ಸಭೆಯ ಮರದಿನ ಏನಾಗತ್ತಪ್ಪ ಅಂದರೆ ಕರ್ನಾಟಕ ಏಕೀಕರಣದ ಚಳವಳಿಯ ಒಂದು ಮೀಟಿಂಗ್ನು ಮಾಡ್ತಾರೆ. ಆ 24ರ ಅಧಿವೇಶನಕ್ಕೆ, ಆ ಅಧಿವೇಶನದ ಹೆಬ್ಬಾಗಿಲಿಗೆ ಏನು ಹೆಸರು ಕೊಟ್ಟಿದ್ರು, ವಿಜಯನಗರ ಹೆಬ್ಬಾಗಿಲು ಅಂತ ಹೆಸರು ಕೊಟ್ಟಿದ್ರು. ಹೀಗಾಗಿ ಅಧಿವೇಶನದ ಮರುದಿನಾನೇ ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ ಸಭೆಯನ್ನು ಸೇರ್ತಾರೆ. ಕರ್ನಾಟಕ ಎಂಬ ರಾಜ್ಯದ ಪರಿಕಲ್ಪನೆ, ಕರ್ನಾಟಕ ಕನ್ನಡಿಗರೆಲ್ಲ ಸೇರಿ ಹೋರಾಟ ಮಾಡಬೇಕು, ಕರ್ನಾಟಕ ಎಂಬ ಸ್ವತಂತ್ರ ರಾಜ್ಯ ಒಂದು, ಕರ್ನಾಟಕ ಎಂಬ ರಾಜ್ಯ ನಿರ್ಮಾಣ ಆಗಬೇಕು ಭಾರತ ದೇಶದಲ್ಲಿ ಅನ್ನೋ ಪರಿಕಲ್ಪನೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಈ ಪ್ರದೇಶ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರಾಗಿ, ಯಾರಪ್ಪ, ಗಂಗಾಧರರಾವ್ ದೇಶಪಾಂಡೆ ಅವರು ಮೊಟ್ಟ ಮೊದಲ ಬಾರಿಗೆ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅದೇ ರೀತಿ ಯಾಕಂದರೆ ಈ ಪ್ರದೇಶ ಕಾಂಗ್ರೆಸ್ ಅಂತ ಹೇಳ ಕೆ ಪಿ ಸಿ ಸಿ ಅಂತ ಕರಿತೀವಿ. ಇವತ್ತಿನ KPCC ಅಧ್ಯಕ್ಷರನ್ನು ನಾವು ನೋಡಬೇಕು. ಯಾಕಂದರೆ ಇದು ಭಾರತ ಸ್ವತಂತ್ರಕ್ಕಿಂತ ಮುಂಚೆ ಇದು ಒಂದು ಸ್ವತಂತ್ರಕ್ಕಾಗಿ ನಿರ್ಮಾಣ ಆಗಿರುವಂಥ ಪಾರ್ಟಿ ಆಗಿತ್ತು. ಈಗ ಏನಾಗಿದೆ, ಅದು ರಾಜಕೀಯ ಪ್ರಬಲವಾದ ಪಾರ್ಟಿಗಳಾಗಿ ಹೊರಹೊಮ್ಮಿವೆ. ಓಕೆ, 1921ರಲ್ಲಿ ಹಿಂದೂಸ್ತಾನ್ ಸೇವಾದಳ ಎಂಬ ಸಂಘಟನೆ ನಿರ್ಮಾಣವಾಗುತ್ತೆ. ಈ ಸಂಘಟನೆ ಏನು ಮಾಡತ್ತಪ್ಪ ಅಂದರೆ ಕರ್ನಾಟಕದಲ್ಲಿ ಕನ್ನಡಿಗರಲ್ಲಿ ಸ್ವತಂತ್ರದ ಬಗ್ಗೆ ಮತ್ತು ಕನ್ನಡಿಗರಲ್ಲಿ ಕನ್ನಡ ಭಾಷೆ ನುಡಿಯ ಬಗ್ಗೆ ಪರಿಕಲ್ಪನೆಯನ್ನು ಮೂಡಿಸಲು ಕಾರ್ಯವನ್ನು ನಿರ್ವಹಿಸುತ್ತದೆ. ಅದೇ ರೀತಿ ನಾನು ಹೇಳಿದೆ, ಈಗ 1924ರಲ್ಲಿ ಬೆಳಗಾವಿಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ನಡೀತು. ಆ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ವಹಿಸಿದ್ರು. ವಿಜಯನಗರದ ಹೆಬ್ಬಾಗಿಲು ಅಂತ ಹೆಸರು ಆ ಹೆಬ್ಬಾಗಿಲಿಗೆ ಕೊಟ್ಟಿದ್ದರು. ಅದೇ ರೀತಿ ಅದೇ ಸಭೆಯಲ್ಲಿ ಮರುದಿನ ಅಂದರೆ ಎರಡನೇ ದಿನ ಈ ಕರ್ನಾಟಕದ ಬಗ್ಗೆ, ಕರ್ನಾಟಕ ಏಕೀಕರಣದ ಬಗ್ಗೆ ಸಭೆಯನ್ನು ಸೇರ್ತಾರೆ. ಓಕೆ, ಅದೇ ರೀತಿ ಕ್ವಿಟ್ ಇಂಡಿಯಾ ಚಳವಳಿ ಆಗಿರ್ಬೋದು, ಕರ್ನಾಟಕದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯು ಸಹಿತ ಮಾಡ್ತಾರೆ. ಯಾವ ರೀತಿ ಭಾರತದಲ್ಲಿ ನಡೆಯುತ್ತಿದೆ ಅಲ್ಲ ಎಲ್ಲ ಭಾರತದ ಎಲ್ಲ ಪ್ರಾಂತ್ಯಗಳಲ್ಲಿ, ಅದೇ ರೀತಿ ಕರ್ನಾಟಕದಲ್ಲಿಯೂ ಸಹಿತ ಸಕ್ಸಸ್ಫುಲ್ ಆಗಿ ಮಾಡ್ತಾರೆ. ಈಸೂರು ದುರಂತದ ಬಗ್ಗೆ ನಾವು ಓದಬೇಕಾಗತ್ತೆ. ಅದೇ ರೀತಿ ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ಚಳವಳಿನ ಮಾಡ್ತಾರೆ, ಅದನ್ನು ಓದಬೇಕಾಗತ್ತೆ. ಅದೇ ರೀತಿ ಸುರ್ಪೂರು ಧ್ವಜ ಸತ್ಯಾಗ್ರಹವನ್ನು ಸಹಿತ ನಾವು ನೋಡಬೇಕಾಗತ್ತೆ. ಸುರ್ಪೂರು ಧ್ವಜ ಸತ್ಯಾಗ್ರಹದ ಮುಖಾಂತರ ಸ್ವತಂತ್ರ ಗ್ರಾಮದ ಪರಿಕಲ್ಪನೆ ಕೊಟ್ಟಿದ್ದರು ಇವರು. ಮೈಸೂರು ಚಲೋ ಚಳವಳಿ ಮುಖಾಂತರ ಕರ್ನಾಟಕ ರಾಜ್ಯಕ್ಕೆ ಅಡಿಪಾಯ ಹಾಕಲಾಯಿತು. ಅದೇ ರೀತಿ ಕರ್ನಾಟಕ ಏಕೀಕರಣ ಅಂತ ನಾವು ನೋಡಿದಾಗ ಈ ಪ್ರಾಂತ್ಯಗಳ ವಿಂಗಡಣೆ ಏನಾಗಿದ್ದವಲ್ಲ, ಕರ್ನಾಟಕ ಎಂಬ ರಾಜ್ಯ ಯಾವ ರೀತಿ ಪ್ರಾಂತ್ಯಗಳು ವಿಂಗಡಣೆ ಆಗಿತ್ತಲ್ಲ, ಆ ಎಲ್ಲ ಪ್ರಾಂತ್ಯಗಳನ್ನು ಒಂದು ಕಡೆ ಸೇರಿಸಿ ಬೀದರ್ದಿಂದ ಇವತ್ತಿನ ಚಾಮರಾಜನಗರದವರೆಗೆ ಸಂಪೂರ್ಣವಾದ ಕರ್ನಾಟಕ ನಿರ್ಮಾಣವಾಗುತ್ತೆ. ಅವಾಗೇನಾಗುತ್ತಪ್ಪ ಅಂದರೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಿದಾಗ ಕರ್ನಾಟಕದ ಹೆಸರೇನಿತ್ತು, ಮೈಸೂರು ರಾಜ್ಯ ಅಂತ ಹೆಸರಿತ್ತು. ಈ ಮೈಸೂರು ರಾಜ್ಯ ಎಂಬ ಹೆಸರನ್ನು ಮುಂದೆ ಬದಲಾಯಿಸ್ತಾರೆ. ಅದೇ ರೀತಿ ಏನಾಗತ್ತಪ್ಪ ಅಂದರೆ ಈ ಮುಂಬೈ ಪ್ರಾಂತ್ಯಗಳಲ್ಲಿ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳು ಇದ್ದವು, ಆ ಪ್ರಾಂತ್ಯಗಳನ್ನು ಒಂದು ಕಡೆ ಸೇರಿಸ್ತಾರೆ. ಇವತ್ತು ಈ ಮುಂಬೈ ಪ್ರಾಂತ್ಯವನ್ನು ಇವತ್ತು ನಾವೇನಂತ ಕರಿತೀವಿ, ಕಿತ್ತೂರು ಪ್ರಾಂತ್ಯ ಅಂತ ಕರಿತೀವಿ, ಕಿತ್ತೂರು ಕರ್ನಾಟಕ ಅಂತ ಕರಿತೀವಿ. ಇದನ್ನು ನಾವು ಕಿತ್ತೂರು ಕರ್ನಾಟಕ ಅಂತ ಕರಿತೀವಿ. ಈ ಹೈದರಾಬಾದ್ ಪ್ರಾಂತ್ಯ ಅಂತ ಹೇಳ್ತೀವಿ. ಈ ಹೈದರಾಬಾದ್ ಪ್ರಾಂತ್ಯಗಳಲ್ಲಿಯೂ ಸಹಿತ 7-8 ಜಿಲ್ಲೆಗಳು ಬರ್ತಿದ್ವು. ಹೀಗಾಗಿ ಆ ಜಿಲ್ಲೆಗಳನ್ನು ಸಹಿತ ನಾವು ಕರ್ನಾಟಕಕ್ಕೆ ಸೇರಿಸಿದಾಗ ಇವತ್ತು ಈ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ನಾವೇನು ಕರಿತೀವಿ, ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ. ಯಾವುದ್ರಿ, ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ.
ಅದೇ ರೀತಿ ಮದ್ರಾಸ್ ಪ್ರಾಂತ್ಯದಲ್ಲಿ ಸಹಿತ ಕೆಲವೊಂದಿಷ್ಟು ಕರ್ನಾಟಕದ ಭಾಗಗಳಿದ್ದವು ಅವುಗಳು ಸಹಿತ ಕರ್ನಾಟಕಕ್ಕೆ ಸೇರಿಸ್ತಾರೆ ಮೈಸೂರು ಪ್ರಾಂತ್ಯ ಮೈಸೂರಿನಲ್ಲಿ ಸಹಿತ ಕೆಲವೊಂದಿಷ್ಟು ಜಿಲ್ಲೆಗಳಿದ್ದವು ಅವುಗಳು ಸಹಿತ ಸಂಪೂರ್ಣವಾಗಿ ಮರ್ಜ್ ಮಾಡಿ ಇವತ್ತಿನ ಸುಂದರವಾದ ಕರ್ನಾಟಕದ ನಕಾಶೆಯನ್ನು ನೋಡ್ತೀವಲ್ಲ ಈ ಸುಂದರವಾದ ರಾಜ್ಯವು ನಿರ್ಮಾಣವಾಗುತ್ತೆ ಈ ಮೈಸೂರು ರಾಜ್ಯ ಎಂಬ ಹೆಸರನ್ನು ತೆಗೆದುಹಾಕಿ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಇದ್ದಾಗ ಇದಕ್ಕೆ ಕರ್ನಾಟಕ ಎಂದು ಹೆಸರು ಕೊಡ್ತಾರೆ ಕರ್ನಾಟಕ ಎಂದು ಹೆಸರು ಕೊಡಬೇಕಾದರೆ ಐತಿಹಾಸಿಕವಾಗಿ ಅಧ್ಯಯನ ಮಾಡುವುದರ ಮುಖಾಂತರ ಸಮಿತಿಗಳನ್ನು ರಚಿಸುವುದರ ಮುಖಾಂತರ ಈ ಹೆಸರನ್ನು ಫೈನಲ್ ಮಾಡ್ತಾರೆ ದೇವರಾಜ್ ಅರಸು ಅವರು ದೇವರಾಜ್ ಅರಸು ಅವರು ಕರ್ನಾಟಕಕ್ಕೆ ಮೊಟ್ಟ ಮೊದಲ ಬಾರಿಗೆ ಅಂದರೆ ಕರ್ನಾಟಕ ಎಂದು ಹೆಸರನ್ನು ಕೊಟ್ಟು ಇವತ್ತಿಗೂ ಸಹಿತ ಸಂಪೂರ್ಣ ಸರ್ಕಾರಿ ದಾಖಲೆಗಳಲ್ಲಿ ಕರ್ನಾಟಕ ಎಂದು ಹಾಕ್ತೀವಿ ಇವತ್ತು ನಾವು ಕರ್ನಾಟಕ ಅಂತ ಕರಿತೀವಿ ಇದನ್ನು ಮೊದಲು ಮೈಸೂರು ರಾಜ್ಯ ಅಂತ ಕರೆಯುತ್ತಿದ್ರು ಓಕೆ ಇದೇ ರೀತಿ ಆಲೂರು ವೆಂಕಟರಾಯ ಅವರ ಕೃತಿನೂ ನಾನು ಹೇಳಿದೆ ಕರ್ನಾಟಕ ಗತವೈಭವ ಆಲೂರು ವೆಂಕಟರಾಯ ಅವರ ಬಗ್ಗೆ ನಾವು ಅಧ್ಯಯನ ಮಾಡುವಾಗ ಕರ್ನಾಟಕ ಗತವೈಭವ ಮತ್ತು ವಾಗ್ಭೂಷಣ ಎಂಬ ಪತ್ರಿಕೆಯ ಮೇಲೆ ಹೇಳ್ತೀನಿ ನಂತರ 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಸ್ಥಾಪನೆ ಆಗುತ್ತೆ ಯಾವಾಗಾದರೂ ನೀವು ಧಾರವಾಡಕ್ಕೆ ಬಂದಾಗ ಅಥವಾ ಧಾರವಾಡದಲ್ಲಿ ಇರೋರು ಕಾಮನ್ ಆಗಿ ನಮಗೆ ಗೊತ್ತಾಗುತ್ತೆ ಜುಬ್ಲಿ ಸರ್ಕಲ್ ಹತ್ರ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಶಾಖೆ ಇದೆ ಅಂತ ನೋಡ್ಬೋದು 1915ರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲಿ ಸ್ಥಾಪನೆ ಮಾಡ್ತಾರೆ ಆ ಸಮಯದಲ್ಲಿ ಮೈಸೂರಿನ ದಿವಾನರು ಯಾರು ಇರ್ತಾರೆ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇರ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರಿನ ದಿವಾನರು ಇರ್ತಾರೆ ಆ ಸಮಯದಲ್ಲಿ ಏನಾಗತ್ತಪ್ಪ ಅಂದರೆ ಕರ್ನಾಟಕದ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ ಅದೇ ರೀತಿ 1916ರಲ್ಲಿ ಕರ್ನಾಟಕ ಸಭಾ ಎಂಬ ಸಂಘಟನೆಯು ಸ್ಥಾಪನೆ ಆಗುತ್ತೆ 1924ರಲ್ಲಿ ಕರ್ನಾಟಕ ಏಕೀಕರಣ ಸಭಾ ಹುಟ್ಟಿಕೊಳ್ಳುತ್ತೆ ಕರ್ನಾಟಕ ಏಕೀಕರಣ ಸಭಾ ಹುಟ್ಟಿಕೊಳ್ಳುತ್ತೆ ಈ ಡೇಟ್ನಲ್ಲಿ ನೀವು ನೆನಪಿಟ್ಕೋಬೇಕು ಐತಿಹಾಸಿಕ ಘಟನೆಗಳು ಕರ್ನಾಟಕದಲ್ಲಿ ನಡೆದಿವೆ ಇದನ್ನು ನೆನಪಿಟ್ಕೋಬೇಕು ಅದರಂತೆ ಪ್ರಥಮ ಅಧಿವೇಶನ ಅಂತ ಹೇಳ್ತೀವಿ ಕರ್ನಾಟಕ ಏಕೀಕರಣ ಸಭಾದ ಪ್ರಥಮ ಅಧಿವೇಶನ ಅಂತ ಹೇಳ್ತೀವಿ ಅವಾಗ ಪ್ರಥಮ ಅಧಿವೇಶನ ಕರ್ನಾಟಕ ಏಕೀಕರಣದ ಮೊದಲ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತೆ ಯಾವಾಗ ಬೆಳಗಾವಿಯಲ್ಲಿ ನಡೆಯುತ್ತೆ 1924ರಲ್ಲಿ ಬೆಳಗಾವಿಯಲ್ಲಿ ನಡೆಯುತ್ತೆ ಅಲ್ಲಿಂದ ಅದಕ್ಕೆ ಅಧ್ಯಕ್ಷರು ಯಾರು ಇರ್ತಾರಪ್ಪ ಅಂದರೆ ಸಿದ್ದಣ್ಣ ಕಂಬಳಿ ಅವರು ಇರ್ತಾರೆ ಕರ್ನಾಟಕದಲ್ಲಿ ನಡೆದಿರುವಂತಹ ಬೆಳಗಾವಿಯಲ್ಲಿ ನಡೆದಿರುವಂತಹ ಅಧಿವೇಶನದ ಪ್ರಥಮ ಅಧ್ಯಕ್ಷರಾಗಿ ಸಿದ್ದಣ್ಣ ಕಂಬಳಿ ಅವರು ಅಧಿಕಾರವನ್ನು ವಹಿಸ್ತಾರೆ 1942ರಲ್ಲಿ ಮುಂಬೈಯಲ್ಲಿಯೂ ಸಹಿತ ಕರ್ನಾಟಕ ಏಕೀಕರಣ ಸಭೆ ನಡೆಯುತ್ತೆ 1942ರಲ್ಲಿ ನಡೆಯುತ್ತೆ ಅದರ ಅಧ್ಯಕ್ಷತೆ ಯಾರು ವಹಿಸಿರ್ತಾರಪ್ಪ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ವಹಿಸಿರುತ್ತಾರೆ ಭಾರತದ ಮೊದಲ ಉಪ ಪ್ರಧಾನಿ ಅಂತ ಹೇಳ್ತೀವಿ ಭಾರತದ ಮೊದಲ ಗೃಹ ಮಂತ್ರಿ ಅಂತ ಹೇಳ್ತೀವಿ ಇವರು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ 1947ರ ಸೆಪ್ಟೆಂಬರ್ನಲ್ಲಿ ಕಾಸರಗೋಡಿನಲ್ಲಿ ನಡೆಯುತ್ತೆ ಈ ಕಾಸರಗೋಡಿನಲ್ಲಿ ನಡೆದಿರುವಂಥ ಸಭೆಗೆ ಆರ್ ಎಚ್ ದಿವಾಕರ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅದೇ ರೀತಿ 1947ರಲ್ಲಿ ಜವಾಬ್ದಾರಿಯುತ ಸರ್ಕಾರ ಕರ್ನಾಟಕದಲ್ಲಿ ಸ್ಥಾಪನೆ ಆಗುತ್ತೆ 1947-48ರಲ್ಲಿ ಸ್ಥಾಪನೆ ಆಗುತ್ತೆ ಅದಕ್ಕೆ ಕೆ ಸಿ ರೆಡ್ಡಿ ಅವರು ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿಗಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ 1948 ಕೇಂದ್ರ ಸರ್ಕಾರ ಧಾರ್ ಆಯೋಗವನ್ನು ಸ್ಥಾಪನೆ ಮಾಡುತ್ತೆ ಕೇಂದ್ರ ಸರ್ಕಾರ 1948ರಲ್ಲಿ ಧಾರ್ ಸಮಿತಿ ಧಾರ್ ಆಯೋಗವನ್ನು ಸ್ಥಾಪನೆ ಮಾಡುವುದರ ಮುಖಾಂತರ ರಾಜ್ಯಗಳ ವಿಂಗಡಣೆಯನ್ನು ಪ್ರಾರಂಭಿಸುತ್ತೆ ರಾಜ್ಯಗಳು ಸ್ಥಾಪನೆ ಮಾಡಬೇಕು ಬೇಡೋ ಅಂದರೆ ಪ್ರಾದೇಶಿಕವಾಗಿ ಭಾಷಾವಾರು ಪ್ರಾಂತ್ಯಗಳು ನಿರ್ಮಾಣ ಮಾಡಬೇಕು ಬೇಡೋ ಅನ್ನೋದು ವಿಷಯದ ಮೇಲೆ ಚರ್ಚೆ ಪ್ರಾರಂಭವಾಗುತ್ತೆ ಧಾರ್ ಸಮಿತಿ ವರದಿಯ ಪ್ರಕಾರ ಮಾಡಬೇಕೆಂದು ಸರ್ಕಾರ ನಿರ್ಣಯ ತಗೋತೆ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಮುಂದೆ ಧಾರ್ ಸಮಿತಿಯ ನಂತರ ಭಾರತದಲ್ಲಿ ಮತ್ತೆ ಬೇಡಿಕೆ ಉಂಟಾದಾಗ 1949ರಲ್ಲಿ JVP ಸಮಿತಿ ರಚನೆಯಾಗುತ್ತೆ ಯಾವುದು JVP ಸಮಿತಿ ಅಂತ ಹೇಳ್ತೀವಿ ಅಂದರೆ ಜವಾಹರಲಾಲ್ ನೆಹರು ಪಟ್ಟಾಭಿ ಸೀತಾರಾಮಯ್ಯ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೇರಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಅವ್ರು ಮೂರು ಜನರು ಸಮಿತಿಯಲ್ಲಿ ಇರ್ತಾರೆ ಅವರು ಸಹಿತ ಅಧ್ಯಯನ ಮಾಡಿ ಪ್ರಾಂತ್ಯಗಳನ್ನು ರಚನೆ ಅಂದರೆ
ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗಬೇಕೋ ಬೇಡ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ. ಮುಂದೆ ಅದೇ ಸಮಯದಲ್ಲಿ ಮುಂದೆ ಏನಾಗುತ್ತೆ ಅಂದರೆ 1952 ರಲ್ಲಿ ಆಂಧ್ರ ಪ್ರದೇಶಕ್ಕೆ ಅಂದರೆ ಆಂಧ್ರ ಏಕೀಕರಣಕ್ಕಾಗಿ ಸ್ವತಂತ್ರ ಅಂದರೆ ಆಂಧ್ರ ರಾಜ್ಯ ನಿರ್ಮಾಣಕ್ಕಾಗಿ ಆಂಧ್ರ ಪ್ರದೇಶ ರಾಜ್ಯ ನಿರ್ಮಾಣಕ್ಕಾಗಿ 58 ದಿನಗಳ ಕಾಲ ಉಪವಾಸವನ್ನು ನಡೆಯುತ್ತೆ ಪಟ್ಟಿ ಶ್ರೀರಾಮುಲು. ಪಟ್ಟಿ ಶ್ರೀರಾಮುಲು ಏನು ಮಾಡ್ತಾರೆ ಅಂದರೆ ಉಪವಾಸವನ್ನು ಕೈಗೊಳ್ತಾರೆ. ಆ ಉಪವಾಸದಲ್ಲಿ ಪಟ್ಟಿ ಶ್ರೀರಾಮುಲು ಸಾಯ್ತಾರೆ, ಅಂದರೆ ಸಾವನ್ನೊಪ್ತಾರೆ. ಈ ಸಾವನ್ನೊಪ್ಪಿರುವಂಥ ಸಂದರ್ಭದಲ್ಲಿ ಬಹಳ ತುರ್ತಾದಂಥ ಸಂದರ್ಭಗಳು ಉಂಟಾಗುತ್ತೆ. ಅನಿವಾರ್ಯವಾಗಿ ಭಾರತ ಸರ್ಕಾರಕ್ಕೆ ಪ್ರಾಂತ್ಯವನ್ನು ರಚನೆ ಅಂದರೆ ಭಾಷಾವಾರು ಪ್ರಾಂತ್ಯವನ್ನು ರಚನೆ ಮಾಡುವಂತಹ ಸಂದರ್ಭ ಬರುತ್ತೆ. ಯಾಕಂದರೆ ಆಂಧ್ರ ಪ್ರದೇಶ ಇವತ್ತಿನ ಆಂಧ್ರ ಪ್ರದೇಶ ಇವತ್ತಿಗೂ ಸಹಿತ ಆಂಧ್ರ ಪ್ರದೇಶ ಇದ್ದದ್ದು ಒಡೆದು ತೆಲಂಗಾಣ ಆಗಿದೆ, ಅದು ಸೆಕೆಂಡ್ರಿ. ಬಟ್ ಆ ಸಮಯದಲ್ಲಿ 1953 ಸಂದರ್ಭದಲ್ಲಿ ಪಟ್ಟಿ ಶ್ರೀರಾಮುಲುರವರ ಸಾವಿನ ನಂತರ ಆಂಧ್ರ ಪ್ರದೇಶ ಎಂಬ ರಾಜ್ಯದ ನಿರ್ಮಾಣ ಆಗುತ್ತೆ, ಭಾರತದ ಮೊದಲ ರಾಜ್ಯವಾಗುತ್ತೆ. ಭಾಷಾವಾರು ಪ್ರಾಂತ್ಯಗಳ ಮೇಲೆ ರಚನೆಯಾಗಿರುವಂಥ ಮೊದಲ ರಾಜ್ಯ ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ ನಾವು. ಆಂಧ್ರ ಪ್ರದೇಶ ನಿರ್ಮಾಣ ಆಗುತ್ತೆ, ಅದು ಮೊದಲು ಮದ್ರಾಸ್ ಪ್ರಾಂತ್ಯದಲ್ಲಿ ಸೇರಿತ್ತು. ಯಾವುದು ಅದು? ಮದ್ರಾಸ್ ಪ್ರಾಂತ್ಯದಲ್ಲಿ ಸೇರಿದ್ದಕ್ಕಾಗಿ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಡಿವೈಡ್ ಮಾಡಿ ಆಂಧ್ರ ಪ್ರದೇಶವನ್ನು ರಾಜ್ಯ ನಿರ್ಮಾಣ ಮಾಡ್ತಾರೆ. ಆಂಧ್ರ ಪ್ರದೇಶಕ್ಕೆ ರಾಜಧಾನಿಯನ್ನಾಗಿ ಹೈದರಾಬಾದನ್ನು ಚಾಯ್ಸ್ ಮಾಡ್ತಾರೆ. ಹೈದರಾಬಾದ್ ನಿಜಾಮನ ಸಮಸ್ಯೆಗಳು ನಿಮಗೆ ಗೊತ್ತಿರಬಹುದು. ಭಾರತದ ಏಕೀಕರಣದ ಸಮಯದಲ್ಲಿ ಭಾರತವನ್ನು ಭಾರತದಲ್ಲಿ ರಾಜ್ಯಗಳ ವಿಲೀನದ ಸಂದರ್ಭದಲ್ಲಿ ಆಪರೇಷನ್ ಪೋಲೋ ಮುಖಾಂತರ ನಮ್ಮ ದೇಶದ ಆಗಿನ ಗೃಹಮಂತ್ರಿಗಳ ವಿಚಾರದ ಆಧಾರದ ಮೇಲೆ ಆಂಧ್ರ ಪ್ರದೇಶದ ಹೈದರಾಬಾದ್ ಪ್ರಾಂತ್ಯವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸ್ಕೋತಾರೆ, ಅದು ನಿಮಗೆ ಗೊತ್ತಿದೆ. ಅದರ ನಂತರ ಆಂಧ್ರ ಪ್ರದೇಶ ಒಂದು ಸ್ವತಂತ್ರ ರಾಜ್ಯವಾಗಿ ಮೊತ್ತ ಮೊದಲ ಬಾರಿಗೆ ಭಾಷೆಯ ಆಧಾರದ ಮೇಲೆ ನಿರ್ಮಾಣ ಆಗುತ್ತೆ. ಅದರ ನಂತರ 1953 ಹೇಳಿದಾಗೆ ಆಂಧ್ರ ಪ್ರದೇಶ ರಚನೆ ಆಗುತ್ತೆ. ಕೇಂದ್ರ ಸರ್ಕಾರ ಫಜಲ್ ಅಲಿ ಆಯೋಗನ ನಿರ್ಮಾಣ ಮಾಡುತ್ತೆ. ಏನು ಫಜಲ್ ಅಲಿ ಆಯೋಗವನ್ನು ರಚಿಸಿ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಅನಿವಾರ್ಯವಾಗಿ ಆಗಿದ್ದಕ್ಕಾಗಿ ಅವರೇನು ಮಾಡ್ತಾರಪ್ಪ ಅಂದರೆ ಫಜಲ್ ಅಲಿ ಆಯೋಗವನ್ನು ರಚನೆ ಮಾಡುವ ಮುಖಾಂತರ ರಾಜ್ಯಗಳ ಸೀಮೆಗಳನ್ನು ಹಾಕಲು ಪ್ರಾರಂಭಿಸ್ತಾರೆ. ನೋಡ್ತಾರೆ ಅಂದರೆ ಯಾವ ಯಾವ ಪ್ರದೇಶಗಳು ಯಾವ ಯಾವ ರಾಜ್ಯಗಳಿಗೆ ಡಿವೈಡ್ ಮಾಡಿ ಕೊಡಬೇಕು ಅನ್ನೋದರ ಸಂಪೂರ್ಣ ವರದಿ ಯಾರು ಕೊಡ್ತಾರಪ್ಪ ಅಂದರೆ ಈ ಫಜಲ್ ಅಲಿ ಆಯೋಗ ಕೊಡ್ತದೆ. ಈ ಫಜಲ್ ಅಲಿ ಆಯೋಗನೇ ಇವತ್ತಿಗೂ ಸಹಿತ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವಿನ ಬೆಳಗಾವಿ ಗಡಿ ವಿವಾದ ಏನಿದೆಯಲ್ಲ ಈ ಫಜಲ್ ಅಲಿ ಆಯೋಗ ನಾವು ಇಟ್ಕೊಂಡು ಮಾಡ್ತಿದ್ದೀವಿ, ಧಾರ ಆಯೋಗವನ್ನು ಇಟ್ಕೊಂಡು ಮಾಡ್ತಿದ್ದೀವಿ. ಬೆಳಗಾವಿಯನ್ನು ಕರ್ನಾಟಕ ಕೊಡ್ತಾರೆ, ಸೊಲ್ಲಾಪುರ ಮಹಾರಾಷ್ಟ್ರದಲ್ಲಿ ಉಳಿಯುತ್ತೆ. ಈ ರೀತಿ ಮಾಡಿದಾಗ ಇವತ್ತಿಗೂ ಸಹಿತ ಬೆಳಗಾವಿಗೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ದಲ್ಲಿಯೂ ಸಹಿತ ತನ್ನ ವಾದಗಳನ್ನು ಮಂಡಿಸ್ತಾ ಇವೆ. ಅದೇ ರೀತಿ 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆಯನ್ನು ಜಾರಿಗೆ ತಂದಾಗ ನವೆಂಬರ್ 1ರಂದು ಏಕೀಕೃತ ಕರ್ನಾಟಕದ ರಚನೆ ಆಗುತ್ತೆ. ಯಾವಾಗ? 1956 ನವೆಂಬರ್ 1ರಂದು ಏಕೀಕೃತ ಕರ್ನಾಟಕದ ರಚನೆಯಾಗತ್ತೆ. ಆವಾಗ ಏಕೀಕೃತ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಎಸ್ ನಿಜಲಿಂಗಪ್ಪ ಅವರು ಆಧುನಿಕ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿರ್ತಾರೆ. ಅದೇ ಸಮಯದಲ್ಲಿ ಈ ಗಡಿ ಹಂಚಿಕೆಯ ಸಂದರ್ಭದಲ್ಲಿ ಆಗಿರುವಂಥ ಘಟನೆಗಳನ್ನು ನಾವು ನೋಡಬೇಕಾಗುತ್ತೆ, ಡೆಪ್ತ್ ಆಗಿ ನೋಡಬೇಕಾಗುತ್ತೆ. ಜಸ್ಟ್ ನಾನು ನಿಮಗೆ ಸಿಲೆಬಸ್ ಇಂಟ್ರೊಡ್ಯೂಷನ್ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ಹೇಳ್ತೀನಿ. ಜತ್ ಇವತ್ತಿನ ಮಹಾರಾಷ್ಟ್ರದಲ್ಲಿರುವಂತಹ ಜತ್ ಸೊಲ್ಲಾಪುರ ಜಿಲ್ಲೆಯಲ್ಲಿ ಬರುವಂಥ ಜತ್ ಅಕ್ಕಲ್ಕೋಟ್ ಚಂದಗಡ್ ಅಂದರೆ ಇಲ್ಲೇ ಬರುತ್ತೆ, ಬೆಳಗಾವಿ ಸೈಡಲ್ಲಿ ಬರುತ್ತೆ ಚಂದಗಡ್. ಇದು ಚಂದಗಡ್ ಕೊಲ್ಹಾಪುರ ಜಿಲ್ಲೆಯಲ್ಲಿ ಬರುತ್ತೆ. ಸೊಲ್ಲಾಪುರ್ ಗಡಿಂಗ್ಲಾಜ್ ಇದು ಸಹಿತ ಕೊಲ್ಹಾಪುರ ಜಿಲ್ಲೆಯಲ್ಲಿ ಬರುತ್ತೆ. ಖಾನಾಪುರ್ ಇದು ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತೆ. ನಿಪ್ಪಾಣಿ ಇದು ಕರ್ನಾಟಕದ ಸಂಪೂರ್ಣ ಗಡಿ ಭಾಗ. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತೆ. ಚಿಕ್ಕೋಡಿ ತಾಲೂಕು ಈಗ ಸ್ಪೆಷಲ್ ತಾಲೂಕನ್ನಾಗಿ ಅನೌನ್ಸ್ ಮಾಡಿದೆ ಸರ್ಕಾರ. ಇದು ಸಹಿತ ವಾದದಲ್ಲಿ ಇರುತ್ತೆ. ಹಳಿಯಾಳ ಅಂತ ಹೇಳ್ತೀವಿ, ಹಳಿಯಾಳ ಧಾರವಾಡದ ಸಮೀಪನೇ ಬರುತ್ತೆ. ಅದೇ ರೀತಿ ಮಡಿಕೇಶೂರು ಅಘೋನಿ ಅಂತ ಆಂಧ್ರ ಪ್ರದೇಶದ ಅಂದರೆ ಅಧೀನದಲ್ಲಿದೆ, ಆಂಧ್ರ ಪ್ರದೇಶದ ಅಧೀನದಲ್ಲಿದೆ. ಇದು ಸಹಿತ ವಾದದಲ್ಲಿರುವಂಥ ಪ್ರದೇಶ ಆಗಿರುತ್ತೆ. ನೀಲಗಿರಿ ಪ್ರದೇಶ, ಹೊಸೂರು, ಹಿಂದಪೂರು ಇವೆಲ್ಲ ತಮಿಳುನಾಡು ಪ್ರಾಂತ್ಯದಲ್ಲಿ ಬರ್ತವೆ. ಇವು ಸಹಿತ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಇರುವಂಥ ವಾದದಲ್ಲಿ ಸಿಕ್ಕಿಕೊಂಡಿವೆ. ಅದೇ ರೀತಿ
ಅಂಜೂರ್ ದ್ವೀಪ ಅಂತ ಬರುತ್ತೆ ಕಾಸರಗೋಡು. ಈ ಕಾಸರಗೋಡು ಸಹಿತ ಯಾವ ರೀತಿ ಬೆಳಗಾವಿ ಭೂಭಾಗದಲ್ಲಿ ವಾದ ವಿವಾದಗಳು ನಮ್ಮ ನಡುವೆ ಮತ್ತು ಮಹಾರಾಷ್ಟ್ರ ಸರ್ಕಾರದ ನಡುವೆ, ಆದರೆ ಕರ್ನಾಟಕ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರದ ನಡುವೆ ಯಾವ ರೀತಿ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗಿಯಲ್ಲ, ಇದೇ ರೀತಿ ಕಾಸರಗೋಡು ವಿಷಯದಲ್ಲಿಯೂ ಸಹಿತ ಅದರಷ್ಟೇ ಸರ್ಕಾರಗಳು ತನ್ನ ವಾದಗಳನ್ನು ಮಂಡಿಸ್ತಾ ಇವೆ. ಅದೇ ರೀತಿ ಬೆಳಗಾವಿ ಗಡಿ ವಿಭಾಗ ಅಂದರೆ ಬೆಳಗಾವಿ ಗಡಿ ವಿವಾದವು ಸ್ಟಾರ್ಟ್ ಆಗಿದ್ದು, ಈ ಗಡಿ ವಿಭಾಗವನ್ನು 1956 ಮಹಾಜನ್ ಆಯೋಗದ ವರದಿಯ ಪ್ರಕಾರ, ಮಹಾಜನ್ ಆಯೋಗ ಅಂದರೆ ಮಹಾಜನ್ ಆಯೋಗವನ್ನು ರಚನೆ ಮಾಡ್ತಾರೆ ಕೇಂದ್ರ ಸರ್ಕಾರ. ಏನು ಮಾಡುತ್ತಪ್ಪ ಅಂದರೆ, ನೀವಿಬ್ಬರು ಜನ ಜಗಳ ಆಡೋದು ಬೇಡ ಬೇಡ, ಏನು ಮಾಡೋಣ, ಒಂದು ಆಯೋಗವನ್ನು ರಚನೆ ಮಾಡೋಣ, ಮಹಾಜನ ಆಯೋಗವನ್ನು ರಚನೆ ಮಾಡೋಣ. ಆ ಮಹಾಜನ ಆಯೋಗ ಕೊಟ್ಟಿರುವಂಥ ವರದಿಯನ್ನು ನೀವು ಎರಡೂ ಸರ್ಕಾರಗಳು, ಮಹಾರಾಷ್ಟ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಒಪ್ಪಬೇಕು ಅಂತ ಹೇಳ್ತಾರೆ. ಅದರಂತೆ ಮಹಾಜನ ಆಯೋಗ ರಚನೆ ಮಾಡ್ತಾರೆ. ಆದರೆ ಅದು ಇವತ್ತಿಗೂ ಸಹಿತ ವಾದದಲ್ಲೇ ಉಳಿದುಬಿಟ್ಟಿದೆ. 1973ರಲ್ಲಿ ನವೆಂಬರ್ 1ರಂದು ಅಂದಿನ ಸರ್ಕಾರದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತಹ ದೇವರಾಜ್ ಅರಸು ಅವರು, ಅಂದಿನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತಹ ದೇವರಾಜ್ ಅರಸು ಅವರು ಆಧುನಿಕ ಮೈಸೂರು ರಾಜ್ಯ ಎಂಬ ಹೆಸರನ್ನು ತೆಗೆದುಹಾಕಿ ಕರ್ನಾಟಕಕ್ಕೆ ಕರ್ನಾಟಕ ಎಂಬ ಹೆಸರನ್ನು ಕೊಡ್ತಾರೆ. ಈ ಕರ್ನಾಟಕ ಎಂಬ ಹೆಸರನ್ನು ಕೊಡುವುದರ ಮುಖಾಂತರ ಮೈಸೂರು ರಾಜ್ಯ ಎಂಬ ಹೆಸರು ನಂತರ ಕರ್ನಾಟಕ ಎಂಬ ಹೆಸರು ಬರುತ್ತೆ. ಕರ್ನಾಟಕ ಎಂಬ ಹೆಸರು ಬರುತ್ತೆ. ಈ ರೀತಿ ಏನಾಗತ್ತಪ್ಪ ಅಂದರೆ ಕರ್ನಾಟಕ ಎಂಬ ಹೆಸರು ಬರುತ್ತೆ. ಕರ್ನಾಟಕ ಇವತ್ತು ಭಾರತದ ರಾಜ್ಯಗಳಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದೆ. ನಾವು ಕರ್ನಾಟಕದ ಬಗ್ಗೆ ತಿಳ್ಕೋಬೇಕಾದ್ರೆ ಇವತ್ತಿನ ಪ್ರವಾಸಿ ತಾಣಗಳಲ್ಲಿ ನೋಡಿದಾಗ ನಾವು ಕರ್ನಾಟಕದವರು ಟಾಪ್ದಲ್ಲಿ ಇದ್ದೀವಿ. ಅಷ್ಟೇ ಅಲ್ಲ, IT ಸೆಕ್ಟರ್ದಲ್ಲಿ ನೋಡಬೇಕಾದ್ರೆ, ಸಾಫ್ಟ್ವೇರ್ನಲ್ಲಿ ನಾವು ನೋಡಬೇಕಾದ್ರೆ ಇವತ್ತು ನಮ್ಮ ಬೆಂಗಳೂರು ಇಡೀ ಜಗತ್ತಿಗೇ ಟಾಪ್ನಲ್ಲಿದೆ. ಸಿಲಿಕಾನ್ ವ್ಯಾಲಿ ಯಾವ ರೀತಿ ಇದೆಯಲ್ಲ, ಅದೇ ರೀತಿ ನಾವೇನು ಮಾಡ್ತೀವಿ, ಕರ್ನಾಟಕದ ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ, ಅಂದರೆ ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಈ ರೀತಿ ನಮ್ಮ ಕರ್ನಾಟಕವು ಕೊಟ್ಟಿರುವಂಥ ಕೊಡುಗೆಗಳು ಅಪಾರವಾಗಿವೆ. ಈ ಭಾರತಕ್ಕೆ, ಈ ಜಗತ್ತಿಗೆ, ಜನರಿಗೆ ಕೊಟ್ಟಿರುವಂಥ ಕೊಡುಗೆಗಳು ಅಪಾರವಾಗಿವೆ. ಅದೇ ರೀತಿ ನಾವು ಸಿಲೆಬಸ್ ವೈಸ್ ಹೋಗಬೇಕಾಗೀಗ, ಕರ್ನಾಟಕವನ್ನು ಆಳಿರುವಂಥ ರಾಜಮನೆತನಗಳನ್ನು ನೋಡಬೇಕಾಗತ್ತೆ. ಅಂದರೆ ದಕ್ಷಿಣ ಭಾರತವನ್ನು ಸ್ವತಂತ್ರವಾಗಿ ಆಳ್ವಿಕೆ ಮಾಡಿರುವಂತಹ ಶಾತವಾಹನರು, ದಕ್ಷಿಣ ಭಾರತವನ್ನು ಸ್ವತಂತ್ರವಾಗಿ ಆಳ್ವಿಕೆ ಮಾಡಿರುವಂತಹ ಶಾತವಾಹನರು ಕರ್ನಾಟಕ ಭೂಪ್ರದೇಶವನ್ನು ಆಳ್ವಿಕೆ ಮಾಡ್ತಾರೆ. ನಾವು ಫಸ್ಟಾಗಿ ಶಾತವಾಹನರ ಬಗ್ಗೆ ತಿಳ್ಕೋಬೇಕಾಗತ್ತೆ. ಯಾರು ಶಾತವಾಹನರು? ಶಾತವಾಹನರ ಬಗ್ಗೆ ತಿಳ್ಕೋಬೇಕಾಗತ್ತೆ. ನಾನು ಜಸ್ಟ್ ಅರ್ಧ ಮ್ಯಾಪ್ ತೆಗಿತೀನಿ ಕರ್ನಾಟಕ ಭಾರತದ. ಈ ಭಾರತದ ಹಾಫ್ ಮ್ಯಾಪ್ ತೆಗೆದಿನಿ ನಾನು, ಈ ದಕ್ಷಿಣ ಭಾರತ ಪ್ರಾಂತ್ಯವನ್ನು ತೆಗಿತೀನಿ. ಈ ದಕ್ಷಿಣ ಭಾರತ ಪ್ರಾಂತ್ಯವನ್ನು ಮೊಟ್ಟ ಮೊದಲ ಬಾರಿಗೆ ಆಳ್ವಿಕೆ ಮಾಡಿರುವಂತಹ, ಸ್ವತಂತ್ರವಾಗಿ ಆಳ್ವಿಕೆ ಮಾಡಿರುವಂತಹ ದಕ್ಷಿಣ ಭಾರತದ ಮೊದಲ ರಾಜ ಮನೆತನ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ಯಾವುದು, ಶಾತವಾಹನರು ಅಂತ ಹೇಳ್ತೀವಿ. ಈ ಶಾತವಾಹನರು ಏನು ಮಾಡ್ತಾರೆ ಅಂದರೆ, ದಕ್ಷಿಣ ಭಾರತವನ್ನು ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತಾರೆ. ಎಲ್ಲಿ ಆಳ್ವಿಕೆ ಮಾಡ್ತಾರಪ್ಪ ಅಂದರೆ, ಈ ಭಾರತದ ಭೂಭಾಗದಲ್ಲಿ, ಭಾರತದ ಭೂಭಾಗದಲ್ಲಿ ಬರುವಂತಹ ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ, ಏನಿದೆ ಮಹಾರಾಷ್ಟ್ರ ಅಂತ ನೋಡ್ತೀವಲ್ಲ, ಈ ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ ಔರಂಗಾಬಾದ್ ಜಿಲ್ಲೆ ಅಂತ ಬರುತ್ತೆ. ಇವತ್ತಿನ ಔರಂಗಾಬಾದ್ ಜಿಲ್ಲೆಯ ಪೈಠಣ್ ಎಂಬ ಪ್ರಾಂತ್ಯವನ್ನು, ಅಂದರೆ ಪೈಠಣ್ ಎಂಬ ಪ್ರಾಂತ್ಯವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ನರ್ಮದಾ ನದಿಯ ತೀರದ ಮೇಲೆ ಬರುವಂತಹ ಪೈಠಣ್ ಎಂಬ ಪ್ರಾಂತ್ಯವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಈ ಪೈಠಾನ್ ಎಂಬ ಪ್ರಾಂತ್ಯವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಇವರ ಸಾಮ್ರಾಜ್ಯದ ಸ್ಥಾಪಕ ಅಂತ ನೋಡಿದಾಗ ಸೀಮುಖ ಅಂತ ಹೇಳ್ತೀವಿ. ಯಾರು ಸೀಮುಖ ಅಂತ ಹೇಳ್ತೀವಿ? ಸೀಮುಖ ಈ ಸಾಮ್ರಾಜ್ಯದ ಸ್ಥಾಪಕ ಅಂತ ಹೇಳ್ತೀವಿ. ಅದೇ ರೀತಿ ಈ ಸಾಮ್ರಾಜ್ಯ ಸ್ಥಾಪನೆ ಆದ ನಂತರ ದಕ್ಷಿಣ ಭಾರತವನ್ನು ಆಳುತ್ತಿರುವಂತಹ ಈ ಸಾಮ್ರಾಜ್ಯ ದಕ್ಷಿಣ ಭಾರತದ ಎಲ್ಲ ಭೂಭಾಗಗಳನ್ನು ಕವರ್ ಮಾಡುತ್ತೆ. ಮುಂದೆ ದಕ್ಷಿಣ ಭಾರತದ ಎಲ್ಲ ಭೂಭಾಗಗಳನ್ನು ಕವರ್ ಮಾಡುತ್ತೆ. ಅದೇ ರೀತಿ ಈ ಸಾಮ್ರಾಜ್ಯದ ಕೆಲವೊಂದಿಷ್ಟು ಮುಖ್ಯವಾದ ವಿಷಯಗಳನ್ನು ನಾವು ತಿಳ್ಕೋಬೇಕಾಗುತ್ತೆ. ಈ ಸಾಮ್ರಾಜ್ಯ ಸ್ಥಾಪಕ ಯಾರು? ಸೀಮುಖ. ಸೀಮುಖ ಈ ದಕ್ಷಿಣ ಭಾರತದಲ್ಲಿ ಒಂದು ಸ್ವತಂತ್ರವಾದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅದೇ ರೀತಿ
ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವ ಮುಖಾಂತರ ದಕ್ಷಿಣ ಭಾರತದ ಮೊದಲ ರಾಜಮನೆತನ ಅಂತ ಹೇಳು ಇದಕ್ಕೆ ಪ್ರಖ್ಯಾತಿ ಸಿಗುತ್ತೆ ಅದೇ ರೀತಿ ಈ ಸಾಮ್ರಾಜ್ಯದಲ್ಲಿ ಶ್ರೇಷ್ಠ ದೊರೆಗಳು ಅಂತ ಬರ್ತಾರೆ ಶಾತಕರ್ಣಿಗಳು ಅಂತ ಹೇಳ್ತೀವಿ ಒಂದನೇ ಶಾತಕರ್ಣಿ ಎರಡನೇ ಶಾತಕರ್ಣಿ ಅಂತ ಹೇಳ್ತೀವಿ ಅದೇ ರೀತಿ ಪುಲ್ಮಾಯಿ ಅಂತ ಬರ್ತಾರೆ ಆದರೆ ಈ ಮನೆತನದ ಅತ್ಯಂತ ಶ್ರೇಷ್ಠ ದೊರೆ ಅಂತ ನಾವೇನು ಹೇಳ್ತೀವಲ್ಲ ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳ್ತೀವಿ ಗೌತಮಿ ಪುತ್ರ ಶಾತಕರ್ಣಿಯು ಈ ಮನೆತನದ ಅತ್ಯಂತ ಶ್ರೇಷ್ಠ ದೊರೆ ಅಂತ ಹೇಳ್ತೀವಿ ಅದೇ ರೀತಿ ಶ್ರೀಮುಖನಿಂದ ಸ್ಥಾಪಿಸಲ್ಪಟ್ಟ ಈ ಪ್ರದೇಶವು ಇವತ್ತಿಗೂ ಸಹಿತ ತನ್ನದೇ ಆದಂಥ ಶ್ರೇಷ್ಠತೆಯನ್ನು ಹೊಂದಿದೆ ಅಂತ ನಾವು ಹೇಳ್ತೀವಿ ಶ್ರೀಮುಖನಿಂದ ಸ್ಥಾಪಿಸಲ್ಪಟ್ಟಿರುವಂಥ ಈ ಸಾಮ್ರಾಜ್ಯವು ಇವತ್ತಿಗೂ ಸಹಿತ ತನ್ನದೇ ಆದ ಶ್ರೇಷ್ಠತೆಯನ್ನು ಹೊಂದಿದೆ ಅಂತ ಹೇಳ್ತೀವಿ ಅದೇ ರೀತಿ ಈ ಸಾಮ್ರಾಜ್ಯವು ಮೂಲದ ಬಗ್ಗೆ ನೋಡಿದಾಗ ಅನೇಕ ಇತಿಹಾಸಕಾರರು ತನ್ನದೇ ಆದಂತಹ ವಾದಗಳನ್ನು ಮಂಡನೆ ಮಾಡಿದ್ದಾರೆ ಅದೇ ರೀತಿ ನಾವು ಆ ಮಂಡನೆಗಳನ್ನು ನೋಡಿದಾಗ ಆಂಧ್ರ ಭ್ರತ್ಯರು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ ಕೆಲವೊಂದಿಷ್ಟು ಜನ ಏನು ಹೇಳ್ತಾರೆ ಇವರು ಕರ್ನಾಟಕ ಮೂಲದವರು ಅಂತ ಹೇಳ್ತಾರೆ ಕೆಲವೊಂದಿಷ್ಟು ಜನ ಏನು ಹೇಳ್ತಾರೆ ಇವರು ಉತ್ತರ ಭಾರತದಿಂದ ಬಂದವರು ಅಂತ ಹೇಳ್ತಾರೆ ಅಂದರೆ ಆಂಧ್ರ ಭ್ರತ್ಯರು ಅಂತ ಏನು ಹೇಳ್ತಾರಲ್ಲ ಇದೇ ವಾದನ ನಾವು ಇವತ್ತಿಗೆ ಒಪ್ಕೊಂಡಿವಿ ಆಂಧ್ರ ಭ್ರತ್ಯರು ಅನ್ನೋದು ಅನೇಕ ಗ್ರಂಥಗಳಲ್ಲಿ ಇವರ ಬಗ್ಗೆ ಬರೆಯಲ್ಪಟ್ಟಿದೆ ಹೀಗಾಗಿ ಆಂಧ್ರ ಭ್ರತ್ಯರು ಅಂತ ನಾವು ಒಪ್ಕೋತೀವಿ ಅದೇ ರೀತಿ ಕರ್ನಾಟಕ ಮೂಲದವರು ಅಂತೇನು ಹೇಳ್ತಾರಲ್ಲ ಈ ಕರ್ನಾಟಕ ಮೂಲದ ಬಗ್ಗೆಯೂ ಸಹಿತ ಹಿರೇ ಹಡಗಲಿ ಎಂಬ ಪ್ರದೇಶದಲ್ಲಿ ಸಿಕ್ಕಿರುವಂಥ ಶಾಸನದ ಮುಖಾಂತರ ಇವರನ್ನು ಕರ್ನಾಟಕ ಮೂಲದವರು ಅಂತ ಹೇಳ್ತಾರೆ ಈ ಬಳ್ಳಾರಿ ಮತ್ತು ಧಾರವಾಡ ನಡುವಿನ ಪ್ರಾಂತ್ಯದಲ್ಲಿ ಬರುವಂಥ ಪ್ರದೇಶದಲ್ಲಿ ಇವರು ವಾಸವಾಗಿದ್ದರು ಅಂತ ಹೇಳ್ತಾರೆ ಈ ಬಳ್ಳಾರಿ ಮತ್ತು ಧಾರವಾಡ ನಡುವಿನ ಪ್ರಾಂತ್ಯವನ್ನು ಏನಂತ ಕರಿತಿದ್ರು ಶಾತವಾಹನಿಹಾರ್ ಪ್ರದೇಶ ಅಂತ ಕರಿತಿದ್ರು ಅಲ್ಲಿರುವಂಥ ಜನರನ್ನು ಶಾತವಾಹನಿಹಾರರು ಅಂತ ಕರಿತಿದ್ರು ಆದ ಕಾರಣಕ್ಕಾಗಿ ಇವರು ಕನ್ನಡ ಮೂಲದವರು ಅಂತ ಹೇಳ್ತಾರೆ ಕರ್ನಾಟಕ ಮೂಲದಿಂದ ಬಂದವರು ಅಂತ ಹೇಳ್ತಾರೆ ಕೃಷಿಕ ಕುಟುಂಬದಿಂದ ಬಂದವರು ಅಂತ ಹೇಳ್ತಾರೆ ಬಟ್ ಇವತ್ತಿಗೆ ಇತಿಹಾಸಕಾರರು ಒಪ್ಪಿರುವಂಥ ಅಂಶ ಯಾವುದಪ್ಪ ಅಂದರೆ ಇವರನ್ನು ಆಂಧ್ರ ಭ್ರತ್ಯರು ಅಂತ ಒಪ್ಕೊಂಡಾರೆ ಯಾವುದು ಆಂಧ್ರ ಭ್ರತ್ಯರು ಅಂತ ಒಪ್ಕೊಂಡಾರೆ ಆಂಧ್ರ ಭ್ರತ್ಯರು ಅಂತ ಒಪ್ಕೊಂಡಿದ್ದಾರೆ ಈ ಆಂಧ್ರ ಭ್ರತ್ಯರು ಅಂತ ಒಪ್ಕೊಂಡಿದ್ದಕ್ಕಾಗಿ ಇವರು ಬ್ರಾಹ್ಮಣ ಕುಲಕ್ಕೆ ಸೇರಿದ್ದಕ್ಕಾಗಿ ಬ್ರಾಹ್ಮಣ ಕುಲದ ಹರತಿ ಪುತ್ರರು ಅಂತ ಹೇಳಿ ಇವರ ಕುಲದ ಬಗ್ಗೆ ಒಪ್ಕೋತಾರೆ ಇದೇ ರೀತಿ ಶ್ರೀಮುಖನು ಸಹಿತ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸಾಮ್ರಾಜ್ಯವನ್ನು 10 ವರ್ಷಗಳ ಕಾಲ ವಿಜೃಂಭಣೆಯಿಂದ ಆಳ್ವಿಕೆಯನ್ನು ಮಾಡ್ತಾನೆ ಇವನ ನಂತರ ಅಂದರೆ ಶ್ರೀಮುಖನ ನಂತರ ಯಾರು ಬರ್ತಾರೆ ಶ್ರೀಮುಖನ ನಂತರ ಕೃಷ್ಣ ಅಂತ ಬರ್ತಾನೆ ಈತನ ನಂತರ ಯಾರು ಬರ್ತಾನಂದರೆ ಒಂದನೇ ಶಾತಕರ್ಣಿ ಬರ್ತಾನೆ ಈತನ ನಂತರ ಎರಡನೇ ಶಾತಕರ್ಣಿ ಬರ್ತಾನೆ ಇದೇ ರೀತಿ ಈ ವಂಶದ 16ನೆಯ ದೊರೆ ಹಾಲ ಬರ್ತಾನೆ ಈ ಹಾಲನ ಬಗ್ಗೆ ಹೇಳಬೇಕಾದ್ರೆ ಅತ್ಯಂತ ಶಾಂತಿಪ್ರಿಯ ವ್ಯಕ್ತಿ ರಾಜನೀತಿ ನಿಪುಣನಾಗಿರ್ತಾನೆ ಈತನು ಸಹಿತ ಈ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾನೆ ಈ ಹಾಲನ ಬಗ್ಗೆ ಸ್ಪೆಷಲಾಗಿ ಹೇಳಬೇಕಾಯ್ತಂದರೆ ಈ ಹಾಲ ಗತಾ ಸಪ್ತಸತಿ ಎಂಬ ಕೃತಿ ಬರೀತಾನೆ ಹಾಲನ ನಂತರದ ದಿನಗಳಲ್ಲಿ ಸುಮಾರು 100-150 ವರ್ಷಗಳ ಕಾಲ ಈ ಸಾಮ್ರಾಜ್ಯ ಸಂಪೂರ್ಣವಾಗಿ ಕಗ್ಗತ್ತಲೆ ನಾಡಾಗಿ ಉಳಿದಿರುತ್ತದೆ ತನ್ನದೇ ಆದಂಥ ವರ್ಚಸ್ಸನ್ನು ಕಡಿಮೆ ಮಾಡಿಕೊಂಡಿರುತ್ತೆ ಆ ಸಮಯದಲ್ಲಿ ಈ ವಂಶದ ಅತ್ಯಂತ ಶ್ರೇಷ್ಠ ದೊರೆ ಅಂತ ನಾವೇನು ಹೇಳ್ತೀವಲ್ಲ ಗೌತಮಿ ಪುತ್ರ ಶಾತಕರ್ಣಿ ಅಂದರೆ ಈತನ ಹೆಸರೇ ಸೂಚಿಸುವ ಹಾಗೆ ಗೌತಮಿ ಪುತ್ರ ಶಾತಕರ್ಣಿ ಅಂತೇನು ಹೇಳ್ತೀವಲ್ಲ ಇವನ ಹೆಸರೇ ಸೂಚಿಸುವ ಹಾಗೆ ಗೌತಮಿಯ ಮಗನಾದಂತಹ ಈತ ಏನು ಮಾಡ್ತಾನಂದರೆ ಈ ಸಾಮ್ರಾಜ್ಯವನ್ನು ಮರು ನಿರ್ಮಾಣ ಮಾಡ್ತಾನೆ ಈ ಸಾಮ್ರಾಜ್ಯದ ಗಡಿಯನ್ನು ಈ ಸಂಪೂರ್ಣ ದಕ್ಷಿಣ ಭಾರತ ಹಿಡ್ಕೊಂಡು ಉತ್ತರ ಭಾರತದವರೆಗೆ ಹರಡಿಸ್ತಾನೆ ಈತ ಹರಡಿಸಿರುವಂತಹ ಈ ಭವ್ಯವಾದ ಸಾಮ್ರಾಜ್ಯವನ್ನು ಸ್ವತಃ ಅವನ ತಾಯಿಯಾಗಿರುವಂತಹ ಗೌತಮಿ ಬಾಲಶ್ರೀ ಏನು ಮಾಡ್ತಾನಂದರೆ ಈ ತನ್ನ ಮಗನ ಸಾಮ್ರಾಜ್ಯದ ವಿಸ್ತರಣೆಯ ಬಗ್ಗೆ
ಶಾಸನ ನಿರ್ಮಾಣ ಮಾಡುವುದರ ಮುಖಾಂತರ ಶಾಸನಗಳಲ್ಲಿ ಈ ತನ್ನ ಮಗನ ಗುಣಗಾನವನ್ನು ಮಾಡುತ್ತಾಳೆ. ನಾಸಿಕ್ನಲ್ಲಿ ಒಂದು ಶಾಸನವನ್ನು ಹೊರಡಿಸ್ತಾಳೆ. ಆ ಶಾಸನದಲ್ಲಿ ಗೌತಮಿ ಬಾಲಸ್ತ್ರೀಯು ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ವರ್ಣನೆಯನ್ನು ಮಾಡ್ತಾಳೆ. ಅದೇ ರೀತಿ ಗೌತಮಿ ಪುತ್ರನಿಗೆ ಇರುವಂಥ ಬಿರುದನ್ನು ಸಹಿತ ಅಲ್ಲಿ ವರ್ಣನೆ ಮಾಡ್ತಾಳೆ. ಗೌತಮಿ ಪುತ್ರನಿಗೆ ಇರುವಂಥ ಬಿರುದು ಯಾವುದಪ್ಪ ಅಂದರೆ ತ್ರೈ ಸಮುದ್ರ ತೋಯ ಪೀತವಾಹಕ ಅಂತ ಹೇಳ್ತಾರೆ. ತ್ರೈ ಸಮುದ್ರ ತೋಯ ಪೀತವಾಹಕ ಎಂಬ ಶಬ್ದದ ಅರ್ಥ ಏನಂದರೆ ಮೂರು ಸಮುದ್ರಗಳ ನೀರನ್ನು ಕುಡಿದಿರುವಂತಹ ವಾಹನವನ್ನು ಹೊಂದಿರುವಂತಹ ರಾಜ ತ್ರೈ ಸಮುದ್ರತೋಯ ಪೀತವಾಹಕ ಅಂತ ಹೇಳ್ತಾರೆ. ಅಂದರೆ ಅವನ ಕುದುರೆ ಮೂರು ಸಮುದ್ರಗಳ ನೀರನ್ನು ಕುಡಿದಿದೆ. ಇದರ ಅರ್ಥ ಏನಪ್ಪ ಅಂದರೆ ಹಿಮಾಲಯ ಪರ್ವತದಿಂದ ಈತನ ಸಾಮ್ರಾಜ್ಯ ಹಿಮಾಲಯ ಪರ್ವತದಿಂದ ಇದೇನು ಹಿಮಾಲಯ ಪ್ರಾಂತ್ಯ ಬರುತ್ತಲ್ಲ ಈ ಹಿಮಾಲಯ ಪರ್ವತದಿಂದ ಅರಬ್ಬಿ ಸಮುದ್ರ ಆಗಿರ್ಬೋದು ಮತ್ತು ಬಂಗಾಳ ಕೊಲ್ಲಿ ಆಗಿರ್ಬೋದು ಹಿಂದೂ ಮಹಾಸಾಗರದವರೆಗೂ ಸಹಿತ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದ ಅಂತ ಹೇಳ್ತಾರೆ. ಈ ಸಾಮ್ರಾಜ್ಯದ ನಾವು ಕೆಲವೊಂದಿಷ್ಟು ಮೂಲಾಧಾರಗಳು ಅಂತ ನೋಡಿದಾಗ ಇವರ ಕೃತಿಗಳು ಅಂತ ನಾವು ನೋಡಿದಾಗ ನಾನು ಈಗ ಹೇಳಿದೆ ಹಾಲನ್ನು ಬರೆದಿರುವಂತಹ ಕೃತಿ ಯಾವುದು ಗಾಥಾ ಸಪ್ತಸತಿ ಮತ್ತು ಪೈಶಾಚಿ ಭಾಷೆಯಲ್ಲಿ ಇವನೇ ಕಾಲದಲ್ಲಿ ಪೈಶಾಚಿ ಭಾಷೆಯಲ್ಲಿ ಒಂದು ಕೃತಿ ನಿರ್ಮಾಣವಾಗುತ್ತೆ. ನಾನು ಹೇಳ್ತೀನಿ ಒಂದೇ ಒಂದು ಕೃತಿ ಇದೆ ಪೈಶಾಚಿ ಭಾಷೆಯಲ್ಲಿ ನಿರ್ಮಾಣ ಆಗಿರುವಂಥ ಒಂದೇ ಒಂದು ಕೃತಿ ಇದೆ. ಅದು ಯಾವ ಕೃತಿ ಅಂತ ನೀವು ಹೇಳಬೇಕು ಪ್ಲಸ್ ಯಾರು ರಚಿಸಿದ್ದಾರೆ ಅನ್ನೋದು ಹೇಳಬೇಕು. ಈ ಪೈಶಾಚಿ ಭಾಷೆಯಲ್ಲಿ ನಿರ್ಮಾಣ ಆಗಿರುವಂಥ ಕೃತಿ ಆ ಕವಿ ಯಾರ ಆಸ್ಥಾನದಲ್ಲಿ ಇರ್ತಾನಪ್ಪ ಅಂದರೆ ಹಾಲನ ಆಸ್ಥಾನದಾಗಿರ್ತಾನೆ. ಹಾಲನ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದಿರುವಂಥ ವ್ಯಕ್ತಿ ಪೈಶಾಚಿ ಭಾಷೆಯಲ್ಲಿ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ಪೈಶಾಚಿ ಭಾಷೆಯಲ್ಲಿ ಇರುವಂಥ ಒಂದೇ ಒಂದು ಕೃತಿ ಅದು. ಆ ಕೃತಿಯ ಬಗ್ಗೆ ನೀವು ನನಗೆ ಕಮೆಂಟ್ಸ್ ಮಾಡಬೇಕಂತ ಹೇಳ್ತೀನಿ. ಪ್ಲಸ್ ಈ ಗೌತಮಿ ಪುತ್ರನ ಬಗ್ಗೆ ಯಾವ ರೀತಿ ನಾಸಿಕ್ ಶಾಸನದಲ್ಲಿ ವರ್ಣನೆ ಇದೆಯೋ ಅದೇ ರೀತಿ ಈ ಸಾಮ್ರಾಜ್ಯಕ್ಕೆ ಶಾಸನಗಳು ಅನೇಕ ಶಾಸನಗಳಿವೆ. ಈ ಶಾಸನಗಳಲ್ಲಿ ಸಾಮ್ರಾಜ್ಯ ಸ್ಥಾಪಕನಾಗಿರುವಂತಹ ಸಾಮ್ರಾಜ್ಯ ಸ್ಥಾಪಕನಾಗಿರುವಂತಹ ಸೀಮುಖನ ಬಗ್ಗೆ ಅಷ್ಟೇ ಅಲ್ಲ ಒಂದನೇ ಶಾತಕರ್ಣಿ ಆಗಿರ್ಬೋದು ಎರಡನೇ ಶಾತಕರ್ಣಿ ಆಗಿರ್ಬೋದು ಇವ್ರ ಬಗ್ಗೆ ಸಹಿತ ವರ್ಣನೆ ನಾನಾಘಟ್ ಶಾಸನ ಅಂತ ಹೇಳ್ತೀವಿ. ಈ ನಾನಾಘಟ್ ಶಾಸನವೂ ಸಹಿತ ಇವರ ಇತಿಹಾಸವನ್ನು ತಿಳಿಸುತ್ತದೆ. ಶೀಮುಖ ರಾಯ ಸೀಮುಖ ಅಂತ ವರ್ಣನೆ ಮಾಡುವುದರ ಮುಖಾಂತರ ಈ ಶೀಮುಖನ ಬಗ್ಗೆ ಸಹಿತ ವರ್ಣನೆ ಇದೆ. ಶೀಮುಖ ಯಾವ ರೀತಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ, ದಕ್ಷಿಣ ಭಾರತದಲ್ಲಿ ಯಾವ ರೀತಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ವರ್ಣನೆ ಇದೆ. ಅದೇ ರೀತಿ ಶಾತಕರ್ಣಿಗಳ ಸಾಮ್ರಾಜ್ಯವನ್ನು ಗಡಿ ಯಾವ ರೀತಿ ವಿಸ್ತರಣೆ ಮಾಡ್ತಾರೆ, ಅವರು ಕೈಗೊಂಡಿರುವಂಥ ಕಾರ್ಯಗಳ ಬಗ್ಗೆ ವರ್ಣನೆ ಇದೆ. ಈ ಸಾಮ್ರಾಜ್ಯದ ಬಗ್ಗೆ ಮತ್ತೆ ಕೆಲವೊಂದಿಷ್ಟು ಮೂಲಾಧಾರಗಳು ಅಂತ ನೋಡಿದಾಗ ಭಾರತದ 18 ಪುರಾಣಗಳಲ್ಲಿ ಕೆಲವೊಂದಿಷ್ಟು ಪುರಾಣಗಳಲ್ಲಿಯೂ ಸಹಿತ ಮತ್ಸ್ಯ ಪುರಾಣ ಆಗಿರ್ಬೋದು ವಿಷ್ಣು ಪುರಾಣ ಆಗಿರ್ಬೋದು ಈ ಪುರಾಣಗಳಲ್ಲಿಯೂ ಸಹಿತ ಈ ಸಾಮ್ರಾಜ್ಯದ ವರ್ಣನೆ ನಮಗೆ ಸಿಗುತ್ತದೆ. ಪ್ರತಿಷ್ಠಾನ ಅಂತ ಹೇಳ್ತೀವಿ. ಪೈಠಣನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸಿದ ಇವರು ಔರಂಗಾಬಾದ್ ಜಿಲ್ಲೆಯ ಅಂದರೆ ಮಹಾರಾಷ್ಟ್ರದ ಇವತ್ತಿನ ಔರಂಗಾಬಾದ್ ಜಿಲ್ಲೆಯ ಪೈಠಣ್ ಪ್ರದೇಶವನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ಅದೇ ರೀತಿ ಧಾನ್ಯ ಕಟ್ಟಕಂ ಎಂಬ ಪ್ರದೇಶ ಇದೆ, ಆ ಪ್ರದೇಶವನ್ನು ಸಹಿತ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ಪ್ರಸ್ತುತ ಕೆಲವೊಂದಿಷ್ಟು ದಿನಗಳ ಹಿಂದೆ ಅಮರಾವತಿಯಲ್ಲಿ ಅನೇಕ ಬುದ್ಧ ಸ್ತೂಪಗಳು ಅನೇಕ ಬುದ್ಧನ ಮೂರ್ತಿಗಳು ಸಿಗ್ತವೆ. ಅಲ್ಲಿ ರಾಜ್ಯದ ರಾಜಧಾನಿ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿರುವಂಥ ಅವೆಲ್ಲವನ್ನು ನೋಡಿದಾಗ ಶಾತವಾಹನರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಅನೇಕ ವಾಸ್ತುಶಿಲ್ಪಗಳು ಸಹಿತ ನಮಗೆ ಅಲ್ಲಿ ದೊರೀತವೆ. ಅದೇ ರೀತಿ ಇವರ ಇತಿಹಾಸವನ್ನು ತಿಳಿಯಲು ನಮಗೆ ಪುರಾಣಗಳಾಗಿರಬಹುದು, ಇವರ ಇತಿಹಾಸವನ್ನು ತಿಳಿಯಲು ಇವರು ಬರೆದಿರುವಂಥ ಕೃತಿಗಳಾಗಿರಬಹುದು, ಇವರ ಇತಿಹಾಸವನ್ನು ತಿಳಿಯಲು ನಮಗೆ ಶಾಸನಗಳಾಗಿರಬಹುದು, ಇವೆಲ್ಲವೂ ನಮಗೆ ಶಾತವಾಹನರ ಇತಿಹಾಸವನ್ನು ತಿಳಿಯಲು ಸಹಾಯ ಆಗ್ತಾ ಇದೆ. ಇದೇ ರೀತಿ ಈ ಸಾಮ್ರಾಜ್ಯದ ಸ್ಥಾಪಕ ಆಗಿರುವಂಥ ಸೀಮುಖ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವುದರ ಮುಖಾಂತರ ಈ ಸಾಮ್ರಾಜ್ಯಕ್ಕೆ ವರುಣ ಅಂತ ಹೇಳ್ತಾರೆ ವರುಣವನ್ನು ತನ್ನ ರಾಜ್ಯದ ಲಾಂಛನವನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಇವರ ನಂತರ ಸೀಮುಖನ ನಂತರ ಕೃಷ್ಣ ಆಳ್ವಿಕೆ ಮಾಡ್ತಾನೆ. ಈ ಕೃಷ್ಣನು ಸಹಿತ 10 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಅದೇ ರೀತಿ ಈತ ನಂತರ ಒಂದನೇ ಶಾತಕರ್ಣಿ ಆಳ್ವಿಕೆಗೆ ಬರ್ತಾನೆ. ಈ ಒಂದನೇ ಶಾತಕರ್ಣಿಯು ಸಹಿತ ಆಳ್ವಿಕೆಗೆ ಬಂದಾಗ ಈತನೂ ಸಹಿತ ಈ ಸಾಮ್ರಾಜ್ಯದ ವಿಸ್ತರಣೆಯನ್ನು ಕೈಗೊಳ್ತಾನೆ. ದಕ್ಷಿಣ ಭಾರತ ಅಷ್ಟೇ ಅಲ್ಲದೆ ಉತ್ತರ ಭಾರತದ ಭೂಭಾಗದಲ್ಲಿಯೂ ಸಹಿತ ಇದು
ಉತ್ತರ ಭಾರತದ ಭೂಗಳ ಸಹಿತ ಭೂಭಾಗದಲ್ಲಿ ಸಹಿತ ಇದು ಸಾಮ್ರಾಜ್ಯ ವಿಸ್ತರಣೆ ಆಗುತ್ತೆ. ಬಟ್ ಇವರ ಸಂದರ್ಭದಲ್ಲಿ ಇವರು ಯಾವ ಕಾಲದಲ್ಲಿ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡುತ್ತಿದ್ರು ಅದೇ ಸಮಯದಲ್ಲಿ ಉತ್ತರ ಭಾರತದ ಭೂಭಾಗವನ್ನು ಯಾರು ಆಳ್ತಿದ್ರಪ್ಪ ಅಂದ್ರೆ ಗುಪ್ತರು ಆಳ್ವಿಕೆ ಮಾಡುತ್ತಿದ್ರು. ಆ ಸಮಯದಲ್ಲಿ ಇವರು ಏನು ಮಾಡ್ತಾರೆ ಅಂದ್ರೆ ಗುಪ್ತರೊಂದಿಗೆ ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಂಡಿರ್ತಾರೆ. ಏನು ಮಾಡ್ತಾರೆ ಗುಪ್ತರೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿರ್ತಾರೆ. ಇವರ ಸಾಮ್ರಾಜ್ಯದ ವಿಸ್ತರಣೆ ಸಿಂಹಳದವರೆಗೂ ಇರುತ್ತೆ. ಬಟ್ ಇವರು ಗುಪ್ತರೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿರ್ತಾರೆ. ರಾಯಭಾರಿಗಳು ಸಹಿತ ಇವರ ಆಸ್ಥಾನಕ್ಕೆ ಬರ್ತಿರ್ತಾರೆ ಹೋಗ್ತಿರ್ತಾರೆ. ಹೀಗಾಗಿ ಗುಪ್ತರೊಂದಿಗೆ ಇವರು ಸಂಘರ್ಷ ಮಾಡ್ಕೊಂಡು ಕುಳೋದಿಲ್ಲ. ಇವರು ಏನು ಮಾಡ್ತಾರೆ ಅಂದರೆ ಅವರೊಂದಿಗೆ ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಒಂದನೇ ಶಾತಕರ್ಣಿ ಆಳ್ವಿಕೆ ಮಾಡ್ತಾನೆ. ಒಂದನೇ ಶಾತಕರ್ಣಿದು ಏನಾಗುತ್ತೆ ಅಂದರೆ ಅವನ ಮಕ್ಕಳು ಇನ್ನೂ ಅಪ್ರಾಪ್ತರಿದ್ದಾಗ ತೀರ್ಕೊಳ್ತಾನೆ. ಹೀಗಾಗಿ ಈತನ ಪತ್ನಿ ಸಾಮ್ರಾಜ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾಳೆ. ಮಕ್ಕಳು ಅಪ್ರಾಪ್ತ ಇದ್ದ ಕಾರಣಕ್ಕಾಗಿ ಈತನ ಪತ್ನಿ ಏನು ಮಾಡ್ತಾಳೆ ಅಂದರೆ ಸಾಮ್ರಾಜ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾಳೆ. ಇವಳ ಕಾಲದಲ್ಲಿನೇ ನಾನಾಗಢ ಶಾಸನ ರಚನೆಯಾಗುತ್ತೆ. ನಾನಾಗಢ ಶಾಸನ ರಚನೆ ಮಾಡಿದ್ದು ಇವರ ಕಾಲದಲ್ಲಿ. ಯಾರಪ್ಪ ನಾಗನಿಕ ಅಂತ ಹೇಳ್ತೀವಿ. ಇವರ ಕಾಲದಲ್ಲಿ ನಾನಾಗಢ ಶಾಸನ ರಚನೆಯಾಗುತ್ತೆ. ಈ ನಾನಾಗಢ ಶಾಸನದಲ್ಲಿ ಈ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣವಾದ ವರ್ಣನೆಯನ್ನು ನಾವು ನೋಡ್ತೀವಿ. ನಾನಾಗಢ ಶಾಸನದಲ್ಲಿ ಸಂಪೂರ್ಣವಾದ ವರ್ಣನೆ ನೋಡ್ತೀವಿ. ಈ ಸಾಮ್ರಾಜ್ಯದ ಸ್ಥಾಪಕನ ಬಗ್ಗೆ ನಾವು ವರ್ಣನೆಯನ್ನು ನೋಡ್ತೀವಿ. ಅದೇ ರೀತಿ ಈ ಸಾಮ್ರಾಜ್ಯವು ರಾಜಧಾನಿಗಳನ್ನು ಯಾವ ರೀತಿ ಬದಲಾಯಿಸ್ಕೊಳ್ತಾ ಬರುತ್ತೆ ಕಾರಣಗಳನ್ನು ಹೇಳ್ತಾರೆ. ಅದೇ ರೀತಿ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಈ ಸಾಮ್ರಾಜ್ಯ ಬಗ್ಗೆ ನಮಗೆ ಗೊತ್ತಾಗಲು ಕಾರಣ ಏನಂದರೆ ನಾನಾಗಢ ಶಾಸನ ಅಂತ ಹೇಳ್ತೀವಿ. ನಾನಾಗಢ ಶಾಸನ ಒಂದನೇ ಶಾತಕರ್ಣಿಯ ಹೆಂಡತಿ ಹೊರಡಿಸ್ತಾಳೆ. ಒಂದನೇ ಶಾತಕರ್ಣಿ ತೀರಿಕೊಂಡಾಗ ಮಕ್ಕಳು ಅಪ್ರಾಪ್ತ ಇದ್ದ ಕಾರಣಕ್ಕಾಗಿ ತಾವೇ ಸಾಮ್ರಾಜ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾಳೆ. ಇಲ್ಲಿ ಒಂದು ಮಹತ್ವವಾದ ವಿಷಯವನ್ನು ಹೇಳಬೇಕಂದ್ರೆ ನಿಮಗೆ ಶಾತವಾಹನರ ಕಾರಣದಲ್ಲಿ ಸ್ತ್ರೀಯರಿಗೆ ಅವರದೇ ಆದಂಥ ಸ್ಥಾನಮಾನವನ್ನು ಕೊಟ್ಟಿದ್ದರು. ಸ್ವಂತ ಆಸ್ತಿಯನ್ನು ಹೊಂದುವಂಥ ಸ್ಥಾನಮಾನವನ್ನು ಕೊಟ್ಟಿದ್ದರು. ಶಾಸ್ತ್ರಗಳನ್ನು ಹೊರಡಿಸುವಂಥ ಸ್ಥಾನಮಾನವನ್ನು ಕೊಟ್ಟಿದ್ದರು. ಅಂದರೆ ಪಿತೃಪ್ರಧಾನ ಮತ್ತು ಮಾತೃಪ್ರಧಾನಗಳನ್ನು ನೋಡ್ತೀವಿ ನಾವು. ಪಿತೃಪ್ರಧಾನ ಕುಟುಂಬಗಳು ಅಂತ ಹೇಳ್ತೀವಿ, ಮಾತೃಪ್ರಧಾನ ಕುಟುಂಬಗಳು ಅಂತ ನಾವು ಭಾರತದಲ್ಲಿ ನೋಡ್ತೀವಿ. ಆದರೆ ಇವರ ಕಾಲದಲ್ಲಿ ತಾಯಿಗೆ ತನ್ನದೇ ಆದಂಥ ಸ್ಥಾನಮಾನ ಕೊಟ್ಟಿದ್ದರು ಅವರು. ಹೆಸರಿನ ಮುಂದೆ ಈ ಶಾತವಾಹನರು ಏನು ಮಾಡ್ತಿದ್ರು ಅಂದರೆ ತನ್ನ ಹೆಸರಿನ ಮುಂದೆ ತಾಯಿಯ ಹೆಸರನ್ನು ಹಾಕುತ್ತಿದ್ದರು. ಹೀಗಾಗಿ ಇವರ ಕಾಲದಲ್ಲಿ ಸ್ತ್ರೀಯರಿಗೆ ಉನ್ನತವಾದ ಸ್ಥಾನಮಾನವನ್ನು ಕೊಟ್ಟಿದ್ದರು. ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ರಾಜಕೀಯ ವಿಚಾರಧಾರೆಗಳಲ್ಲಾಗಿರ್ಬೋದು ಅಥವಾ ಸಾಮಾಜಿಕ ವಿಚಾರಧಾರೆಗಳಲ್ಲಾಗಿರ್ಬೋದು ಸ್ತ್ರೀಯರು ಭಾಗವಹಿಸಬಹುದು ಮತ್ತು ತನ್ನ ವಿಚಾರಗಳನ್ನು ಮಂಡಿಸಬಹುದು ಅನ್ನುವುದು ಇಟ್ಟಿದ್ದರು. ಇದೇ ರೀತಿ ಗೌತಮಿ ಪುತ್ರ ಶಾತಕರ್ಣಿಯನ್ನು ನೋಡಿದಾಗ ಗೌತಮಿ ಬಾಲಶ್ರೀಯ ಬಗ್ಗೆನೂ ನಾವು ನೋಡ್ತೀವಿ. ಯಾವ ರೀತಿ ನಾಗನಿಕ ಸಹಿತ ಇಲ್ಲಿ ಸಾಮ್ರಾಜ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾಳಲ್ಲ, ಅದೇ ರೀತಿ ಗೌತಮಿ ಪುತ್ರ ಶಾತಕರ್ಣಿ ನೋಡಿದಾಗ ನಾವು ಗೌತಮಿ ಬಾಲಶ್ರೀಯ ಬಗ್ಗೆನೂ ತಿಳ್ಕೊತೀವಿ. ಗೌತಮಿ ಬಾಲಶ್ರೀ ಹೊರಡಿಸಿರುವಂಥ ಶಾಸನ ಯಾವುದು? ನಾಸಿಕ್ ಶಾಸನ. ಅದೇ ರೀತಿ ನಾಗನಿಕ ಹೊರಡಿಸಿರುವಂಥ ಶಾಸನ ಯಾವುದು? ನಾನಾಗಢ ಶಾಸನ ಅಂತ ಹೇಳ್ತೀವಿ. ನಾನಾಗಢ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಮ್ರಾಜ್ಯದ ವಿಸ್ತರಣೆ, ಸಾಮ್ರಾಜ್ಯದ ಸ್ಥಾಪಕನಾಗಿರುವಂತಹ ಶ್ರೀಮುಖನಿಗೆ ಇರುವಂತಹ ಬಿರುದು ಇವೆಲ್ಲವೂ ಆ ನಾಗನಿಕ ಹೊರಡಿಸಿರುವಂತಹ ನಾನಾಗಢ ಶಾಸನದಲ್ಲಿ ನೋಡ್ತೀವಿ. ಅದೇ ರೀತಿ ಈ ಗೌತಮಿ ಬಾಲಶ್ರೀಯಿಂದ ರಚನೆ ಆಗಿರುವಂತಹ ನಾಸಿಕ್ ಶಾಸನ ಅಂತ ನಾನು ನೋಡಿದಾಗ ಈ ನಾಸಿಕ್ ಶಾಸನದಲ್ಲಿ ಗೌತಮಿ ಬಾಲಶ್ರೀಯು ತನ್ನ ಮಗನು ನೂರು ವರ್ಷಗಳಿಂದ ಸಾಮ್ರಾಜ್ಯ ಕಗ್ಗತ್ತಲ ಸಾಮ್ರಾಜ್ಯ ಆಗಿರುವಂತಹ ಈ ಶಾತವಾಹನ ಸಾಮ್ರಾಜ್ಯವನ್ನು ಯಾವ ರೀತಿ ಪುನರ್ ನಿರ್ಮಾಣ ಮಾಡ್ತಾನೆ, ಯಾವ ರೀತಿ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನೆ ಅನ್ನೋದು ತನ್ನ ಮಾತಿನಲ್ಲಿ ವರ್ಣನೆಯನ್ನು ಮಾಡ್ತಾಳೆ. ಗೌತಮಿ ಬಾಲಶ್ರೀ ತ್ರೈ ಸಮುದ್ರ ತೋಯ ಪೀತವಾಹಕ ನನ್ನ ಮಗ ಅಂತ ಹೇಳ್ತಾರೆ. ಅಂದರೆ ತ್ರೈ ಸಮುದ್ರ ತೋಯ ಪೀತವಾಹಕ, ಮೂರು ಸಮುದ್ರಗಳ ನೀರನ್ನು ಕುಡಿದಿರುವಂಥ ಕುದುರೆಯನ್ನು ಹೊಂದಿದ್ದ ನನ್ನ ಮಗ ಅಂಥೇಳಿ ವರ್ಣನೆ ಮಾಡ್ತಾಳೆ. ಇದೇ ರೀತಿ ಎರಡನೇ ಶಾತಕರ್ಣಿಯು ಆಳ್ವಿಕೆಗೆ ಬರ್ತಾನೆ. ಎರಡನೇ ಶಾತಕರ್ಣಿಯು ಸಹಿತ ದಂಡಯಾತ್ರೆಗಳನ್ನು ಕೈಗೊಳ್ಳುವುದರ ಮುಖಾಂತರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಈ ಟೋಟಲ್ ಈ ಸಾಮ್ರಾಜ್ಯದ ಒಟ್ಟು ಇದನ್ನು ನೋಡಿದಾಗ ನಾವು 30ಕ್ಕೂ ಹೆಚ್ಚು ರಾಜರು ಆಳ್ವಿಕೆ ಮಾಡಿದ್ದಾರೆ. ಟೋಟಲಿ ನಾವು ನೋಡಿದಾಗ 400 ವರ್ಷಗಳಿಗಿಂತಲೂ ಹೆಚ್ಚು ಕಾಲದವರೆಗೆ ಆಳ್ವಿಕೆಯನ್ನು ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಈ 30ಕ್ಕೂ ಹೆಚ್ಚು ರಾಜರು ಅಂತ ಹೇಳ್ತೀವಲ್ಲ, 17ನೇ ರಾಜ ಅಂತ ರಾಜನಾದಂಥ ಹಾಲ ಆಳ್ವಿಕೆಗೆ ಬರ್ತಾನೆ. ಯಾರು? ಹಾಲ ಆಳ್ವಿಕೆಗೆ ಬರ್ತಾನೆ. ಈ ಹಾಲ ಆಳ್ವಿಕೆಗೆ ಬಂದಾಗ ಈ ಸಾಮ್ರಾಜ್ಯದ ಗಡಿ ವಿಸ್ತರಣೆಯೊಂದಿಗೆ ಈ ಸಾಮ್ರಾಜ್ಯವು ಸುತ್ತಮುತ್ತಲಿನ ಎಲ್ಲ ರಾಜಮನೆತನಗಳೊಂದಿಗೆ
ವೈವಾಹಿಕ ಸಂಬಂಧಗಳನ್ನು ಬೆಳೆಸುವುದರ ಮುಖಾಂತರ ಶಾಂತಿಪ್ರಿಯವಾಗಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ನಡೆಸಿಕೊಂಡು ಹೋಗ್ತಾನೆ. ಈ ಹಾಲ ಸಾಮ್ರಾಜ್ಯಕ್ಕೆ ಅಧಿಪತಿ ಆದಾಗ ಹಾಲನು ಏನು ಮಾಡ್ತಾನಪ್ಪ ಅಂದ್ರೆ ಶಕ ಸಂವತ್ಸರವನ್ನು ಪ್ರಾರಂಭಿಸ್ತಾನೆ. ಶಕರ ಕಾಲದಲ್ಲಿ ಶಕ ಸಂವತ್ಸರವನ್ನು ಪ್ರಾರಂಭಿಸ್ತಾನೆ. ಹಾಲ ಒಂದು ಕೃತಿನೂ ಬರೀತಾನೆ, ಯಾಕಂದರೆ ಹಾಲ ಒಬ್ಬ ಸಾಹಿತಿನೂ ಆಗಿದ್ದ, ಹಾಲ ಒಬ್ಬ ರಾಜನೂ ಆಗಿದ್ದ, ಹಾಲ ಒಬ್ಬ ರಾಜಕೀಯ ನಿಪುಣನೂ ಆಗಿದ್ದ, ರಾಜಕಾರಣಿಯೂ ಆಗಿದ್ದ, ರಾಜನೀತಿ ತಜ್ಞನೂ ಆಗಿದ್ದ. ಹೀಗಾಗಿ ಹಾಲ ಏನು ಮಾಡ್ತಾನೆ, ಗತಾಸಪ್ತಸತಿ ಎಂಬ ಕೃತಿಯನ್ನು ಬರೀತಾನೆ. ಯಾವುದು ಗತಾಸಪ್ತಸತಿ ಎಂಬ ಕೃತಿಯನ್ನು ಬರೀತಾನೆ. ಈ ಗತಾಸಪ್ತಸತಿ ಎಂಬ ಕೃತಿ ಯಾವುದು, ಸಾರಿ, ಗತಾಸಪ್ತಸತಿ ಅಂತ ಹೇಳ್ತೀವಿ. ಈ ಗತಾಸಪ್ತಸತಿ ಎಂಬ ಕೃತಿ ಗತಾಸಪ್ತಸತಿ ಗತಾಸಪ್ತಸತಿ ಅಂತ ಹೇಳ್ತೀವಿ. ಈ ಗತಾಸಪ್ತಸತಿ ಕೃತಿಯಲ್ಲಿ 700 ಕಾವ್ಯಗಳನ್ನು ಹೊಂದಿರುವಂಥ ಈ ಕೃತಿ, ಎಷ್ಟು 700 ಕಾವ್ಯಗಳು ಹೊಂದಿರುವಂಥ ಈ ಕೃತಿಯನ್ನು ರಚನೆ ಮಾಡ್ತಾನೆ. ಈ 700 ಕಾವ್ಯಗಳನ್ನು ಹೊಂದಿರುವಂಥ ಈ ಕೃತಿಯಲ್ಲಿ ಸಂಪೂರ್ಣವಾಗಿ ಪ್ರೇಮ ಕಾವ್ಯಗಳು ಅಂತ ಹೇಳ್ತಾರೆ. ಈ ಗತಾಸಪ್ತಸತಿ ಕೃತಿಯನ್ನು ಬರೆದವರು ಯಾರಪ್ಪ ಅಂತ ನೀವು ಕೇಳಿದರೆ ಹಾಲ ಅಂತ ನೀವು ಹೇಳಬೇಕು. ಗತಾಸಪ್ತಸತಿ ಕೃತಿಯನ್ನು ರಚಿಸಿರುವಂಥ ವ್ಯಕ್ತಿ ಯಾರಪ್ಪ ಅಂದರೆ ಹಾಲ ಅಂತ ಹೇಳಬೇಕು. ಈತ ಶಾತವಾಹನರ ವಂಶಕ್ಕೆ ಸೇರಿದವನು ಅಂತ ಹೇಳಬೇಕು. ಈತನೂ ಸಹಿತ ಸಾಮ್ರಾಜ್ಯವನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾನೆ. ಈತನ ಕಾಲದಲ್ಲಿ ಏನಾಗತ್ತಪ್ಪ ಅಂದರೆ ಸಿಂಹಳದ ಮೇಲೆ ದಂಡೆತ್ತಿ ಹೋಗ್ತಾರೆ. ಈತನ ಸೇನಾಧಿಪತಿಯನ್ನು ಸಿಂಹಳದ ಮೇಲೆ ದಂಡೆತ್ತಿ ಹೋಗುವಾಗ ಹೇಳಿದಾಗ, ಸಿಂಹಳಕ್ಕೆ ದಂಡೆತ್ತಿ ಹೋದಾಗ ಸಿಂಹಳದಿಂದ ಬರುವಾಗ ಅಲ್ಲಿರುವಂಥ ರಾಜನೊಂದಿಗೆ ವೈವಾಹಿಕ ಸಂಬಂಧವನ್ನು ಇಟ್ಟುಕೊಳ್ಳುವುದರ ಮುಖಾಂತರ, ಅಲ್ಲಿರುವಂಥ ರಾಜನಿಗೆ ಸೋಲಿಸುವುದರ ಮುಖಾಂತರ ಅವನ ಮಗಳನ್ನು ಮದುವೆ ಆಗ್ತಾನೆ ಈತ. ಯಾರು? ಹಾಲ. ಹಾಲ ಏನು ಮಾಡ್ತಾನಪ್ಪ ಅಂದರೆ ಹಾಲ ಸಿಂಹಳದೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸೋದ್ರ ಮುಖಾಂತರ ಲೀಲಾವತಿ ಅಂತ ಹೇಳ್ತೀವಿ. ಇವನು ಹೆಂಡತಿ ಹೆಸರು ಏನು? ಲೀಲಾವತಿ ಅಂತ ಹೇಳ್ತೀವಿ. ಲೀಲಾವತಿ ಅಂತ ಹೇಳ್ತೀವಿ. ಈ ಲೀಲಾವತಿಯು ಸಹಿತ ಶಾಸನಗಳನ್ನು ಹೊರಡಿಸ್ತಾಳೆ. ಲೀಲಾವತಿ ಭಾರತಕ್ಕೆ ಬಂದಾಗ ಅಂದರೆ ಹಾಲನ ರಾಣಿಯಾಗಿ ಬಂದಾಗ ಹಾಲನ ಆಡಳಿತ ವ್ಯವಸ್ಥೆಯಲ್ಲಿ ಅನೇಕ ರೀತಿಯ ಸಹಾಯಗಳನ್ನು ಮಾಡ್ತಾಳೆ. ಈ ಲೀಲಾವತಿಯು ಸಹಿತ ಸಾಮ್ರಾಜ್ಯದಲ್ಲಿ ತನ್ನದೇ ಆದಂಥ ಸ್ಥಾನವನ್ನು ಹೊಂದಿದ್ದಕ್ಕಾಗಿ ನಾನು ಮೊದಲೇ ಹೇಳಿದ್ದೆ, ಈ ವಂಶಸ್ಥರು ಏನು ಮಾಡಿದ್ದಾರೆ ಅಂದರೆ ಸ್ತ್ರೀಯರಿಗೆ ತನ್ನದೇ ಆದಂಥ ಸ್ಥಾನಮಾನವನ್ನು ಕೊಡುವುದರ ಮುಖಾಂತರ ಆಡಳಿತದಲ್ಲಿಯೂ ಸಹಿತ ಇವರ ಸಹಾಯವನ್ನು ಪಡೆಯುತ್ತಿದ್ದರು. ಲೀಲಾವತಿ ಆ ಕಾಲದ ಸುಂದರವಾದ ರಾಣಿಯಾಗಿದ್ದರು. ಈತನನ್ನು ಹಾಲ ಯಾವಾಗ ಶ್ರೀಲಂಕಾದ ಮೇಲೆ ಸಿಂಹಳದ ಮೇಲೆ ದಂಡೆತ್ತಿ ಹೋದಾಗ ಅಲ್ಲಿ ವೈವಾಹಿಕ ಸಂಬಂಧವನ್ನು ಬೆಳೆಸೋದ್ರ ಮುಖಾಂತರ ಲೀಲಾವತಿಯನ್ನು ಮದುವೆ ಆಗ್ತಾನೆ. ಲೀಲಾವತಿಯು ನಮ್ಮ ಭಾರತದ ಶಾತವಾಹನರ ರಾಣಿಯಾಗಿ ಬರ್ತಾಳೆ. ಓಕೆ, ಇವನ ನಂತರದ ದಿನಗಳಲ್ಲಿ ಏನಾಗತ್ತಪ್ಪ ಅಂದರೆ ಸುಮಾರು 100 ವರ್ಷ ಅಂದರೆ 100 ವರ್ಷದಿಂದ 150 ವರ್ಷಗಳ ಕಾಲ ಈ ಸಾಮ್ರಾಜ್ಯವು ಸಂಪೂರ್ಣವಾಗಿ ಕಗ್ಗತ್ತಲ ನಾಡಾಗಿರ್ತದೆ. ಅಂದರೆ ಹಾಲನ ನಂತರದ ದಿನಗಳಲ್ಲಿ ನೋಡಿದಾಗ ಅನೇಕ ರಾಜರು ಆಳ್ವಿಕೆ ಮಾಡಿದ್ದಾರೆ, ಬಟ್ ಪ್ರಬಲರಾಗಿರಲಿಲ್ಲ, ಅಷ್ಟೊಂದು ಬೆಳಕಿಗೆ ಬರಲಿಲ್ಲ, ಅವರ ಕೈಯಲ್ಲಿರುವಂಥ ಸಾಮಂತ್ರ ಎಲ್ಲರೂ ಸ್ವತಂತ್ರರಾಗ್ತಿದ್ರು. ಇದೇ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಬೆಳಕಿಗೆ ಬಂದಿರುವಂಥ ರಾಜಮನೆತನಗಳು ಅಂತ ನಾವು ನೋಡಿದಾಗ, ಬೆಳಕಿಗೆ ಬಂದಿರುವಂಥ ರಾಜಮನೆತನ ಅಂದರೆ ಚೂಟರು ಅಂತ ಹೇಳ್ತೀವಿ. ಚೂಟರು ಅಂತ ಬರ್ತಾರೆ. ಅಲ್ಲಿಂದ ಅನೇಕ ಶಕರು ಅವರೆಲ್ಲ ಬರ್ತಾರೆ, ಬಟ್ ಪಲ್ಲವರು ಸಹಿತ ಅದೇ ಸಮಯದಲ್ಲಿ ಬೆಳಕಿಗೆ ಬರ್ತಾರೆ. ಪಲ್ಲವರ ಪ್ರಾಬಲ್ಯವು ಹೆಚ್ಚಾಗಲು ಪ್ರಾರಂಭವಾಗುತ್ತೆ. ಈ ರೀತಿ ಅನೇಕ ರಾಜರು ಇಲ್ಲಿ ಅನೇಕ ಸಾಮಂತರು ಸ್ವತಂತ್ರರಾಗ್ತಾರೆ. ಸ್ವತಂತ್ರರಾಗಿ ಸಾಮ್ರಾಜ್ಯ ವಿಸ್ತರಣೆಯ ಕಡೆಗೆ ಗಮನ ಕೊಡಲು ಪ್ರಾರಂಭಿಸ್ತಾರೆ. ಅದೇ ರೀತಿ 100 ವರ್ಷಗಳ ನಂತರ ಈ ಸಾಮ್ರಾಜ್ಯಕ್ಕೆ ಒಬ್ಬ ಶ್ರೇಷ್ಠ ದೊರೆ ಬರ್ತಾನೆ. ಈತನಿಂದ ಈ ಸಾಮ್ರಾಜ್ಯ ಮತ್ತೊಮ್ಮೆ ಅಂದರೆ ಪುನರ್ನಿರ್ಮಾಣ ಆಗುತ್ತೆ. ಈ ಸಾಮ್ರಾಜ್ಯ ಮತ್ತೊಂದು ಸಾರಿ ತನ್ನದೇ ಅಂತ ಗತವೈಭವವನ್ನು ಮೆರೆಯಲು ಪ್ರಾರಂಭಿಸುತ್ತೆ. ಯಾರಪ್ಪ ಅಂದರೆ ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳ್ತೀವಿ.
ಗೌತಮೀ ಪುತ್ರ ಶಾತಕರ್ಣಿ ಅಂತ ಹೇಳ್ತೀವಿ. ಈ ಗೌತಮೀ ಪುತ್ರ ಶಾತಕರ್ಣಿಯು ಆಳ್ವಿಕೆಗೆ ಬಂದಾಗ ಗೌತಮೀ ಪುತ್ರ ಶಾತಕರ್ಣಿಯು ಆಳ್ವಿಕೆಗೆ ಬಂದಾಗ ಈ ಸಾಮ್ರಾಜ್ಯವು ಸಂಪೂರ್ಣವಾಗಿ ತನ್ನ ಪ್ರಾಬಲ್ಯತೆಯನ್ನು ಕಡಿಮೆ ಮಾಡಿಕೊಂಡಿತ್ತು. ಈತ ಬಂದ ತಕ್ಷಣ ಈ ಸಾಮ್ರಾಜ್ಯದ ಬೆಳವಣಿಗೆ ಗಡಿ ಹೇಳ್ತೀವಲ್ಲ, ಈ ಸಾಮ್ರಾಜ್ಯದ ಗಡಿ ದಕ್ಷಿಣ ಭಾರತ ಅಲ್ಲದೆ ಇಡೀ ಉತ್ತರ ಭಾರತದ ಕಡೆಗೂ ಹಬ್ಬಲು ಪ್ರಾರಂಭವಾಗುತ್ತೆ. ದಕ್ಷಿಣ ಭಾರತ ಅಲ್ಲದೆ ಉತ್ತರ ಭಾರತದ ಕಡೆಯೂ ಹಬ್ಬಲು ಪ್ರಾರಂಭವಾಗುತ್ತೆ. ಈ ರೀತಿ ಸಾಮ್ರಾಜ್ಯವು ದಕ್ಷಿಣ ಭಾರತದಿಂದ ಉತ್ತರದ ಭಾರತ ಕಡೆಗೂ ಹಬ್ಬತ್ತೆ. ಇಲ್ಲಿರುವಂತಹ ಹಿಮಾಲಯ ಪರ್ವತದವರೆಗೂ ಹೋಗುತ್ತೆ. ಹೀಗಾಗಿ ಸಮುದ್ರದ ತಟಗಳನ್ನು ಸಹಿತ ನೋಡುತ್ತೆ ಈ ಸಾಮ್ರಾಜ್ಯವನ್ನು. ನಾವು ನೋಡಿದಾಗ ಈ ಸಾಮ್ರಾಜ್ಯವನ್ನು ನೋಡಿದಾಗ ಸಂಪೂರ್ಣವಾಗಿ ಎಲ್ಲ ಭೂಭಾಗದಲ್ಲಿ ಹರಡುತ್ತೆ, ಎಲ್ಲ ಭೂಭಾಗದಲ್ಲಿ ಹರಡುತ್ತೆ. ಈ ಸಮಯದಲ್ಲಿ ಈತನ ತಾಯಿಯಾಗಿರುವಂತಹ ಗೌತಮಿ ಬಾಲಶ್ರೀಯು ನಾಸಿಕ್ನಲ್ಲಿ ಒಂದು ಶಾಸನವನ್ನು ಹೊರಡಿಸ್ತಾಳೆ. ಇವತ್ತಿನ ಮಹಾರಾಷ್ಟ್ರದ ನಾಸಿಕ್ ಪ್ರಾಂತ್ಯದಲ್ಲಿ ಒಂದು ಶಾಸನವನ್ನು ಹೊರಡಿಸ್ತಾಳೆ. ಆ ಶಾಸನದಲ್ಲಿ ಗೌತಮಿ ಪುತ್ರನ ಸಂಪೂರ್ಣ ಸಾಮ್ರಾಜ್ಯದ ವರ್ಣನೆಯನ್ನು ಮಾಡ್ತಾಳೆ. ಗೌತಮಿ ಪುತ್ರನಿಗಿರುವಂತಹ ಬಿರುದನ್ನು ಸಹಿತ ವರ್ಣನೆ ಮಾಡ್ತಾಳೆ. ತ್ರೈ ಸಮುದ್ರ ತೋಯ ಪೀತವಾಹಕ ಈ ಕ್ವಶನನ್ನು ಅನೇಕ ಬಾರಿ ಕ್ವಶನನ್ನು ಪ್ರಶ್ನೆಯನ್ನು ಕೇಳಿದ್ದಾರೆ ಇದರಲ್ಲಿ ಎಕ್ಸಾಮ್ನಲ್ಲಿ. ಸ್ವಲ್ಪ ಇದನ್ನು ನೀವು ಗಮನ ಹರಿಸಬೇಕು. ಗೌತಮಿ ಪುತ್ರ ಶಾತಕರ್ಣಿಗೆ ಇರುವಂಥ ಬಿರುದ ಬಗ್ಗೆ ನೀವು ತಿಳ್ಕೋಬೇಕು ಅಷ್ಟೇ. ಅದರಂತೆ ಭಾರತದ ಅನೇಕ ಭೂಭಾಗದಲ್ಲಿ ಈ ಸಾಮ್ರಾಜ್ಯ ವಿಸ್ತರಣೆ ಆಗುತ್ತೆ. ಈ ಸಾಮ್ರಾಜ್ಯವನ್ನು ಪುಲುಮಾಯಿಯವರು ಆಳ್ವಿಕೆ ಮಾಡ್ತಾರೆ. ಈ ಸಾಮ್ರಾಜ್ಯವನ್ನು ಅನೇಕ ಇವತ್ತಿನ ನಂತರ ಅನೇಕ ರಾಜರು ಆಳ್ವಿಕೆ ಮಾಡ್ತಾರೆ. ಇವರು ಆಳ್ವಿಕೆಯ ನಂತರ ಈ ಸಾಮ್ರಾಜ್ಯವು ದಕ್ಷಿಣ ಭಾರತದಲ್ಲಿ ಮುಂದೆ ತನ್ನದೇ ಆದಂಥ ಪ್ರಾಬಲ್ಯವನ್ನು ಹೊಂದಿರುವಂಥ ಸಾಮ್ರಾಜ್ಯ ಪ್ರಾಬಲ್ಯತೆಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ, ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ಸಂಪೂರ್ಣ ಈ ಸಾಮ್ರಾಜ್ಯದ ಬಗ್ಗೆ ನಾನು ಸ್ವಲ್ಪ ಹೇಳಿದ್ದೀನಿ ನಿಮಗೆ, ಅಷ್ಟೊಂದು ಡೀಟೇಲ್ಸ್ ಆಗಿ ಹೇಳಿಲ್ಲ. ಈ ಏನಿದೆಯಲ್ಲ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಉಪನ್ಯಾಸಕರು ಈ ಸಾಮ್ರಾಜ್ಯದ ಸಂಪೂರ್ಣವಾದ ಇತಿಹಾಸವನ್ನು ನಿಮಗೆ ಒಂದೊಂದಾಗಿ ಹೇಳ್ತಾರೆ. ನಾನು ಕರ್ನಾಟಕ ಇತಿಹಾಸವನ್ನು ಹೇಳುವುದಕ್ಕಾಗಿ ನಮ್ಮ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಚಾರಗಳೊಂದಿಗೆ ಈ ಸಾಮ್ರಾಜ್ಯದ ಬಗ್ಗೆ ಸ್ವಲ್ಪ ನಿಮಗೆ ಅಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಕರ್ನಾಟಕ ಭೂಭಾಗವನ್ನು ಆಳ್ವಿಕೆ ಮಾಡ್ತಾರಲ್ಲ ಆ ಸಾಮ್ರಾಜ್ಯಗಳ ಬಗ್ಗೆ ನಾನು ಡೀಟೇಲ್ಸಾಗಿ ನಿಮಗೆ ಹೇಳ್ತೀನಿ. ಅದೇ ರೀತಿ ಶಾತಕರ್ಣಿಯ ನಂತರ ಪುಲುಮಾಯಿ ಆಳ್ವಿಕೆಗೆ ಬರ್ತಾನೆ. ಇವರ ಕಾಲದಲ್ಲಿ ನವನಗರಗಳನ್ನು ನಿರ್ಮಾಣ ಮಾಡ್ತಾನೆ, ನವನಗರ ಎಂಬ ನಗರವನ್ನು ನಿರ್ಮಾಣ ಮಾಡ್ತಾನೆ. ಆತ ನವನಗರ ಸ್ವಾಮಿ ಅಂತೇಳಿ ಅವನಿಗೆ ಹೆಸರು ಕೊಡ್ತಾರೆ. ಇದೇ ರೀತಿ ಅನೇಕರು ಆಳ್ವಿಕೆ ಮಾಡ್ತಾರೆ. ಆಳ್ವಿಕೆ ಮಾಡಿದ ತಕ್ಷಣ ಈ ಮುಂದೆ ಪ್ರಾಬಲ್ಯತೆಯನ್ನು ಕಡಿಮೆ ಮಾಡಿಕೊಳ್ಳುತ್ತೆ. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಪಲ್ಲವರು, ಪಾಂಡ್ಯರು, ಚೋಳರು ಈ ರೀತಿ ನಮ್ಮ ಕರ್ನಾಟಕದ ಭೂಭಾಗದಲ್ಲಿಯೂ ಸಹಿತ ಕದಂಬರ ಎಂಬ ಸಾಮ್ರಾಜ್ಯ ಹುಟ್ಟಿಕೊಳ್ಳುತ್ತೆ. ಈ ರೀತಿ ಅನೇಕ ಸಾಮ್ರಾಜ್ಯಗಳು ಹುಟ್ಟಿಕೊಳ್ಳುತ್ತೆ, ಅನೇಕ ಸಾಮ್ರಾಜ್ಯಗಳು ಪ್ರಬಲತೆಯನ್ನು ಪಡೆಯಲು ಪ್ರಾರಂಭವಾದವು. ಅದೇ ರೀತಿ ಈ ಸಾಮ್ರಾಜ್ಯವನ್ನು ಸಾಮಾಜಿಕವಾಗಿ, ಅಂದರೆ ಇವರಲ್ಲಿರುವಂಥ ಸಾಮಾಜಿಕ ವಿಚಾರಧಾರೆಗಳನ್ನು ನೋಡಿದಾಗ ಹೆಣ್ಣು ಮಕ್ಕಳಿಗೆ ತನ್ನದೇ ಆದಂಥ ಸ್ಥಾನಮಾನವನ್ನು ಕೊಟ್ಟಿದ್ದರು. ಹೆಣ್ಣು ಮಕ್ಕಳು ಆಡಳಿತ ವ್ಯವಸ್ಥೆಯಲ್ಲಿ ಬರಬಹುದು ಎನ್ನುವುದು ಹಾಕಿದ್ರು. ಅದೇ ರೀತಿ ಇವರು ಪಂಗಡಗಳನ್ನು ಮಾಡಿದರು, ಅಂದರೆ ವೃತ್ತಿಗನುಗುಣವಾಗಿ ಅವರು ಜಾತಿ ವ್ಯವಸ್ಥೆಯನ್ನು ಮಾಡಿದರು. ಈ ವೃತ್ತಿಗನುಗುಣವಾಗಿ ಮಾಡಿದ್ದಕ್ಕಾಗಿ ಇವರು ಏನು ಮಾಡಿದರು, ಯಾವ ಯಾವ ವೃತ್ತಿಯನ್ನು ಹೊಂದಿರ್ತಾರಲ್ಲ ಆ ವೃತ್ತಿಗನುಸಾರವಾಗಿ ಅಲ್ಲಿ ಒಂದು ಇಲಾಖೆಗಳನ್ನು ನಿರ್ಮಾಣ ಮಾಡಿ ಆ ವೃತ್ತಿಗೆ ಅನುಗುಣವಾಗಿ ಅವರು ಸಂಘಟನೆಗಳನ್ನು ನಿರ್ಮಾಣ ಮಾಡಿದರು. ಆ ಸಂಘಟನೆಗಳಲ್ಲಿ ನಾವು ಇವತ್ತು ಯಾವ ರೀತಿ ಕೋಆಪರೇಟಿವ್ ಬ್ಯಾಂಕ್ಗಳನ್ನ ಇಟ್ಟಿದ್ದೀವಲ್ಲ ಆ ರೀತಿ ಹಣದ ಅವರು ಅಂದರೆ ಅವರವರಲ್ಲಿನ ಕೋಆಪರೇಷನ್ ಇರಬೇಕಂಥೇಳಿ ಹಣದ ವ್ಯವಸ್ಥೆಯನ್ನು ಇಟ್ಟಿದ್ದರು. ಯಾಕಂದರೆ ಸಮಸ್ಯೆಗಳು ಬಂದಾಗ ಸರ್ಕಾರ ಬ್ಯಾಂಕ್ಗಳನ್ನು ನಿರ್ಮಾಣ ಮಾಡುತ್ತೆ. ಈಗ ಭಾರತ ಸರ್ಕಾರ ಅಂತ ನೋಡಿದಾಗ ಭಾರತ ಸರ್ಕಾರವು ನ್ಯಾಷನಲೈಸ್ ಬ್ಯಾಂಕ್ಗಳನ್ನು ನಿರ್ಮಾಣ ಮಾಡಿದೆ. ಅದೇ ರೀತಿ ಅನೇಕ ಪ್ರೈವೇಟ್ ಬ್ಯಾಂಕ್ಗಳಿಗೂ ಪರ್ಮಿಷನ್ ಕೊಟ್ಟಿದೆ. ಈ ಎಲ್ಲ ವ್ಯವಸ್ಥೆಗಳು ಸೇರಿ RBI ಅಂಡರ್ದಲ್ಲಿ ಎಲ್ಲರೂ ಹಣದ ಟ್ರಾನ್ಸಾಕ್ಷನ್ ಮಾಡ್ತಾರೆ, ಜನರಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಈ ರೀತಿ ಇವರು ಏನು ಮಾಡಿದ್ರು ಅಂದರೆ ಸಂಘ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿದರು. ಆ ಸಂಘ ಸಂಸ್ಥೆಗಳ ಮುಖಾಂತರ ಎಲ್ಲರೂ ಯಾವುದೇ ಪಂಗಡ ಇರಲಿ, ಯಾವುದೇ ವೃತ್ತಿ ಇರಲಿ, ಆ ವೃತ್ತಿಯವರು ಏನು ಮಾಡಿದರು ಅವರದೇ ಆದಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಆ ಸಂಘಟನೆಯು ಒಂದು ಕೋಆಪರೇಟಿವ್ ಬ್ಯಾಂಕ್ಗಳನ್ನು ಮಾಡಿಕೊಂಡು ಅವರವರಲ್ಲಿ ಹಣದ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗ್ತಿದ್ರು. ಈ ರೀತಿ ಇವರು ಸಾಮಾಜಿಕ ವ್ಯವಸ್ಥೆಯಲ್ಲಿ ವೃತ್ತಿಗನುಗುಣವಾಗಿ ಜಾತಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದರು. ಅದೇ ರೀತಿ ಇವರ ಕುಲವನ್ನು ನೋಡಿದಾಗ ನಾವು ಶಾತವಾಹನರ
ಶಾತವಾಹನರ ಮೂಲದಲ್ಲಿನೇ ಹೇಳ್ತಾರೆ ಶಾತವಾಹನರ ಕುಲವನ್ನು ನೋಡಿದ ಇವರು ಮೂಲತಃ ಬ್ರಾಹ್ಮಣರಾಗಿದ್ದರು ಹರತಿ ಪುತ್ರರು ಅಂತ ಹೇಳ್ತಾರೆ ಅವರಿಗೆ ಹರತಿ ಪುತ್ರರು ಅಂತ ಹೇಳ್ತಾರೆ ಇವರು ಮೂಲತಃ ಬ್ರಾಹ್ಮಣರಾಗಿದ್ದರು ಬ್ರಾಹ್ಮಣರ ನಂತರ ಇವರು ಕ್ಷತ್ರಿಯ ವೃತ್ತಿಯನ್ನು ಪ್ರಾರಂಭಿಸ್ತಾರೆ ಹೀಗಾಗಿ ಇವರು ಹಿಂದೂ ಧರ್ಮವನ್ನು ಅಷ್ಟೇ ಅಲ್ಲದೆ ಆ ಕಾಲದಲ್ಲಿ ಬೌದ್ಧ ಧರ್ಮಕ್ಕೂ ಸಹಿತ ಅಷ್ಟೇ ಪ್ರಚೋದನೆಯನ್ನು ನೀಡಿದರು ಬೌದ್ಧ ಧರ್ಮದೊಂದಿಗೆ ಜೈನ ಧರ್ಮವನ್ನು ಬೆಳೆಯಲು ಸಹಿತ ಅಷ್ಟೇ ಪ್ರಚೋದನೆಯನ್ನು ನೀಡಿದರು ಅಂತ ನಾವು ಹೇಳ್ತೀವಿ ಇವರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಅನೇಕ ಸ್ತೂಪಗಳು ಅನೇಕ ಚೈತ್ಯಾಲಯಗಳನ್ನು ನೋಡ್ತೀವಿ ಜಗತ್ ಪ್ರಸಿದ್ಧವಾದ ಚೈತ್ಯಾಲಯಗಳನ್ನು ನೋಡ್ತೀವಿ ನಾವು ಕನ್ಹೇರಿಯಲ್ಲಿ ಬರುವಂತಹ ಜಗತ್ ಪ್ರಸಿದ್ಧವಾದ ಚೈತ್ಯಾಲಯಗಳಾಗಿರ್ಬೋದು ಇವರ ಕಾಲದಲ್ಲಿ ನಾಸಿಕ್ನಲ್ಲಿ ಆಗಲಿ ಅಥವಾ ಅಜಂತ ಎಲ್ಲೋರಾಗಳಲ್ಲಿರುವಂಥ ಗುಹೆಗಳಲ್ಲಿ ಸಹಿತ ಇವರು ಬೌದ್ಧ ಸ್ತೂಪಗಳು ಬೌದ್ಧ ವಿಹಾರಗಳು ಅದರೊಂದಿಗೆ ಬೌದ್ಧ ಗುಹಾಲಯಗಳು ಸಹಿತ ನಿರ್ಮಾಣ ಮಾಡಿದ್ದಾರೆ ಇವರು ಸಾಮಾಜಿಕವಾಗಿ ನೋಡಿದಾಗ ಇವರು ಸ್ತ್ರೀಯರಿಗೆ ಉನ್ನತವಾದ ಸ್ಥಾನಮಾನವನ್ನು ನೀಡಿದರು ಸಮಾಜ ವ್ಯವಸ್ಥೆಯಲ್ಲಿ ಶ್ರೇಣೀಕೃತ ವ್ಯವಸ್ಥೆಯನ್ನು ಹೊಂದಿದ್ದರು ಅದೇ ರೀತಿ ಆರ್ಥಿಕವಾಗಿ ಇವರನ್ನು ನೋಡಿದಾಗ ನಾನು ಈಗ ಜಸ್ಟ್ ಹೇಳಿದೆ ಸಂಘಟನೆಗಳನ್ನು ಮಾಡಿಕೊಂಡು ಜಾತಿಗನುಗುಣವಾಗಿರಬಹುದು ವೃತ್ತಿಗನುಗುಣವಾಗಿ ಸಂಘಟನೆಗಳನ್ನು ಮಾಡಿಕೊಂಡು ಇವರು ಹಣದ ವ್ಯವಸ್ಥೆಯನ್ನು ಮಾಡ್ಕೋತಿದ್ರು ಶ್ರೇಣೀಕೃತ ವ್ಯವಸ್ಥೆ ಇದ್ದ ಕಾರಣಕ್ಕಾಗಿ ಇವರಲ್ಲಿ ಶೆಟ್ಟಿ ಎಂಬ ವ್ಯಕ್ತಿ ಇರ್ತಿದ್ದ ಅಂದರೆ ಶೆಟ್ಟಿ ಎಂಬವರು ಏನು ಮಾಡ್ತಿದ್ರು ಸಾಲವನ್ನು ಕೊಡ್ತಿದ್ರು ಸಾಲದ ರೂಪದಲ್ಲಿ ಹಣವನ್ನು ಕೊಡ್ತಿದ್ರು ಅದಕ್ಕೆ ತನ್ನದೇ ಆದಂಥ ಬಡ್ಡಿ ರೂಪದಲ್ಲಿ ಅದನ್ನು ವಸೂಲಿ ಮಾಡುತ್ತಿದ್ರು ಹೀಗಾಗಿ ಶೆಟ್ಟಿ ಅಂತ ನಾವು ಹೇಳ್ತೀವಿ ಈ ಶೆಟ್ಟಿ ಏನು ಮಾಡ್ತಿದ್ದ ಅಂದರೆ ಹಣದ ವ್ಯವಹಾರಗಳನ್ನು ನೋಡ್ಕೋತಿದ್ದ ಅಂತ ಹೇಳ್ತೀವಿ ಅದೇ ರೀತಿ ಇವರ ಹಣಕಾಸಿನ ವ್ಯವಸ್ಥೆ ಆಗಿರಬಹುದು ಇವರ ಸಾಮಾಜಿಕ ವ್ಯವಸ್ಥೆಯನ್ನು ನೋಡಿದ್ದೀವಿ ಮುಂದೆ ಇವರ ರಾಜಕೀಯ ವ್ಯವಸ್ಥೆಯನ್ನು ನೋಡಿದಾಗ ಇವರು ಸಾಮ್ರಾಜ್ಯವನ್ನು ಸಾಮಂತರನ್ನು ಕೊಟ್ಟಿದ್ದರು ಅಂದರೆ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿದರು ಸಾಮ್ರಾಜ್ಯಗಳನ್ನು ಗ್ರಾಮಗಳಾಗಿ ವಿಂಗಡಣೆ ಮಾಡಿದರು ಈ ರೀತಿ ಗ್ರಾಮ ವ್ಯವಸ್ಥೆ ಗ್ರಾಮಗಳಲ್ಲಿ ಪ್ರಾಂತ್ಯ ವ್ಯವಸ್ಥೆಯನ್ನು ಮಾಡಿದರು ಈ ಪ್ರಾಂತ್ಯಗಳನ್ನು ಯಾವ ರೀತಿ ಹಂಚಿದರು ಅಂದರೆ ನಾವು ಭಾರತ ಸರ್ಕಾರವು ಯಾವ ರೀತಿ ಭಾರತವನ್ನು ರಾಜ್ಯಗಳ ರೂಪದಲ್ಲಿ ಅಂದರೆ ಭಾರತ ಸರ್ಕಾರ ಭಾರತವನ್ನು ರಾಜ್ಯಗಳ ರೂಪದಲ್ಲಿ ಪ್ರಾಂತ್ಯಾಡಳಿತವನ್ನು ಯಾವ ರೀತಿ ನಡೆಸುತ್ತೆ ಅಲ್ಲ ಅದೇ ರೀತಿ ಇವರು ಸಹಿತ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಿದರು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡುವುದರ ಮುಖಾಂತರ ಇವರು ತನ್ನ ಸಾಮ್ರಾಜ್ಯದಲ್ಲಿ ರಾಜ ಮನೆತನಕ್ಕೆ ಸೇರಿದವರು ಮತ್ತು ರಾಜಪುತ್ರರನ್ನು ಈ ಪ್ರಾಂತ್ಯಗಳಿಗೆ ಮುಖ್ಯಸ್ಥರನ್ನಾಗಿ ಮಾಡ್ತಿದ್ರು ಅವರ ಮುಖಾಂತರ ಆ ಪ್ರಾಂತ್ಯದ ಆಡಳಿತ ವ್ಯವಸ್ಥೆ ನಡೆಸ್ಕೊಂಡು ಹೋಗ್ತಿದ್ರು ಹೀಗಾಗಿ ನಾವು ಇದನ್ನು ನೋಡಿದಾಗ ನಮಗೇನು ಗೊತ್ತಾಗತ್ತಪ್ಪ ಅಂದರೆ ಇವರ ಕಾಲದಲ್ಲಿ ನಾವು ಯಾವ ರೀತಿ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳನ್ನು ಮಾಡ್ಕೊಂಡಿವಿ ತಾಲೂಕುಗಳಲ್ಲಿ ನಾವೇನು ಮಾಡ್ಕೊಂಡಿವಿ ಗ್ರಾಮಗಳನ್ನು ಮಾಡಿವಿ ಫಸ್ಟ್ ಹೋಬಳಿ ಅಂತ ಹೇಳ್ತೀವಿ ಹೋಬಳಿಗಳು ಬರ್ತಾವೆ ನಂತರ ಗ್ರಾಮಗಳು ಬರ್ತಾವೆ ಈ ರೀತಿ ಅದಕ್ಕೆಲ್ಲ ನಾವು ಪಂಚಾಯತ್ ವ್ಯವಸ್ಥೆಯನ್ನು ಇಟ್ಕೊಂಡಿವಿ ಅಂದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ತಾಲೂಕಾ ಮಟ್ಟದಲ್ಲಿ ತಾಲೂಕಾ ಪಂಚಾಯತ್ ಜಿಲ್ಲೆ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಅಂತ ಮಾಡ್ಕೊಂಡಿವಿ ಅದೇ ರೀತಿ ಜಿಲ್ಲೆಗೆ ಒಬ್ಬ ಜಿಲ್ಲಾಧಿಕಾರಿ ಅಂತಿರ್ತಾರೆ ಅದೇ ರೀತಿ ರಾಜ್ಯಗಳಿಗೆ ರಾಜ್ಯ ಸರ್ಕಾರಗಳು ಅಂತ ಮಾಡ್ಕೊಂಡಿವಿ ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿ ರಾಜ್ಯಪಾಲರನ್ನು ಇಡ್ತೀವಿ ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿ ರಾಜ್ಯಪಾಲರಿದ್ದರೆ ಅವರ ಕೈ ಕೆಳಗೆ ರಾಜ್ಯಪಾಲರ ಸರ್ಕಾರದಲ್ಲಿ ಸರ್ಕಾರದ ಮುಖ್ಯಸ್ಥರಿದ್ದಾಗ ಇದೇ ರೀತಿ ಸರ್ಕಾರದ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಗೆ ಇಟ್ಕೊಂಡಿವಿ ಮುಖ್ಯಮಂತ್ರಿಗೆ ಮಂತ್ರಿಮಂಡಲ ಇಟ್ಕೊಂಡಿವಿ ಇವರು ಸಹಿತ ಏನು ಮಾಡಿದ್ರು ಅಂದರೆ ಪ್ರಾಂತ್ಯಗಳನ್ನಂತ ಏನು ಡಿವೈಡ್ ಮಾಡಿದ್ರಲ್ಲ ಸೇಮ್ ಮೂಮೆಂಟ್ ಇಟ್ಟಿದ್ರು ಗ್ರಾಮಗಳಲ್ಲಿ ಗೌಂಡರ್ ಅಂತ ಇರ್ತಿದ್ರು ಗ್ರಾಮಿಕ ಅಂತ ಇರ್ತಿದ್ರು ಗ್ರಾಮದ ಮುಖ್ಯಸ್ಥರು ಇರ್ತಿದ್ರು ಅದೇ ರೀತಿ ಪ್ರಾಂತ್ಯಗಳು ಸಹಿತ ಮುಖ್ಯಸ್ಥರು ಇಟ್ಟಿದ್ರು ಪ್ರಾಂತ್ಯಗಳನ್ನು ವಿಭಾಗಗಳಾಗಿ ವಿಂಗಡಣೆ ಮಾಡಿದರು ಆ ವಿಭಾಗಗಳಲ್ಲಿಯೂ ಸಹಿತ ಮುಖ್ಯಸ್ಥರನ್ನು ಇಟ್ಟಿದ್ರು ಆ ವಿಭಾಗದ ಸಂಪೂರ್ಣವಾದ ಏಕೀಕೃತವಾದ ರಾಜ್ಯದ ವ್ಯವಸ್ಥೆಯನ್ನು ಮಾಡ್ತಿದ್ರು ಆ ರಾಜ್ಯಕ್ಕೆ ರಾಜನೇ ಮುಖ್ಯ ಇರ್ತಿದ್ದ ಅಂದರೆ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆಗಾಗಲಿ ರಾಜ್ಯದ ರಾಜಕೀಯ ವ್ಯವಸ್ಥೆಗಾಗಲಿ ರಾಜ್ಯದ ಸಂಪೂರ್ಣ ವ್ಯವಸ್ಥೆಗೆ ರಾಜನೇ ಮುಖ್ಯನಾಗಿರ್ತಿದ್ದ ಅಂದರೆ ಅವರಲ್ಲಿ ಆ ಸಮಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಾಗಿತ್ತು ಬಟ್ ರಾಜಪ್ರಭುತ್ವ ವ್ಯವಸ್ಥೆ ಇತ್ತು ಹೀಗಾಗಿ ರಾಜರು ಈ ಸಾಮ್ರಾಜ್ಯದ ಮುಖ್ಯಸ್ಥರು ಇರ್ತಿದ್ರು ರಾಜರಿಗೆ ಆಡಳಿತಾತ್ಮಕ ಸಹಾಯಕ್ಕಾಗಿ ಮಂತ್ರಿಮಂಡಲ ವ್ಯವಸ್ಥೆಯನ್ನು ಹೊಂದಿದ್ರು ಆ ಮಂತ್ರಿಮಂಡಲ ಇವತ್ತಿನ ಮಂತ್ರಿಮಂಡಲವನ್ನು ಕಂಪೇರ್ ಮಾಡಿದಾಗ ಸೇಮ್ ಅದೇ ಸಿಚುವೇಶನಲ್ಲಿ ಇಟ್ಟಿದ್ರು ಸಾರಿಗೆ ಸಂಪರ್ಕಕ್ಕೆ ಮಂತ್ರಿಮಂಡಲ ಇತ್ತು ಅದೇ ರೀತಿ ಹಣಕಾಸಿನ ವ್ಯವಹಾರಕ್ಕೆ ಮಂತ್ರಿಮಂಡಲವಿತ್ತು ಅದೇ ರೀತಿ ನ್ಯಾಯಾಂಗ ವ್ಯವಸ್ಥೆಗೆ ಮಂತ್ರಿಮಂಡಲ ಇತ್ತು ಅದೇ ರೀತಿ ಪ್ರತಿಯೊಂದು ಇಲಾಖೆಗಳ ಅನುಗುಣವಾಗಿ ಮಂತ್ರಿಮಂಡಲವನ್ನು ಇಟ್ಕೊಂಡಿದ್ರು ಅದೇ ರೀತಿ ಈ ವಂಶಸ್ಥರ ಮತ್ತೊಂದು ಅಂದರೆ ನಾನು ಪ್ರತಿ ಸರಿ ಹೇಳಿದೆ ಈ ವಂಶಸ್ಥರ ಆಡಳಿತ ವ್ಯವಸ್ಥೆಯಲ್ಲಿ ರಾಣಿಯರು ಭಾಗವಹಿಸುತ್ತಿದ್ದರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ರಾಣಿಯರು ಭಾಗವಹಿಸುತ್ತಿದ್ದರು ಪ್ರಾಂತ್ಯದ ವ್ಯವಹಾರಗಳಲ್ಲಿಯೂ ಸಹಿತ ರಾಣಿಯರು ಭಾಗವಹಿಸುತ್ತಿದ್ದರು ಇವರಲ್ಲಿ
ಪಿತೃಪ್ರಧಾನ ಅಲ್ಲ ಮಾತೃಪ್ರಧಾನ ವ್ಯವಸ್ಥೆ ಇತ್ತಂತ ನಾವು ಹೇಳಬಹುದು. ರಾಜರು ತನ್ನ ಹೆಸರಿನ ಮುಂದೆ ತನ್ನ ತಾಯಿಯಂದಿರ ಹೆಸರನ್ನು ಹಾಕಿಕೊಂಡು ಹೇಳ್ತಿದ್ರು. ಅದೇ ರೀತಿ ಇವರು ಆಡಳಿತಾತ್ಮಕವಾಗಿ ನೋಡಿದಾಗ ಆಡಳಿತ ವ್ಯವಸ್ಥೆಯಲ್ಲೂ ಸಹಿತ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ರು. ಆಡಳಿತ ವ್ಯವಸ್ಥೆಯಲ್ಲಿ ಸಹಿತ ರಾಣಿಯರಿಗೆ ಮತ್ತು ರಾಜಮಾತೆಯರಿಗೆ ಅನುಕೂಲ ಮಾಡಿಕೊಟ್ಟಿದ್ರು. ಅವರು ಸಹಿತ ಡಿಸಿಷನ್ಸ್ ತಗೋತಿದ್ರು, ಆ ಡಿಸಿಷನ್ಸನ್ನು ಇವರು ಇಂಪ್ಲಿಮೆಂಟ್ ಮಾಡ್ತಿದ್ರು ಅಂತ ಹೇಳಬಹುದು. ಇವರ ರಾಜಕೀಯ ವ್ಯವಹಾರವನ್ನು ನಾವು ನೋಡಿದಾಗ ಸಾಮ್ರಾಜ್ಯದ ವಿಸ್ತರಣೆಯಲ್ಲಿ ಮತ್ತೊಂದು ಇವರು ಸ್ಪೆಷಲ್ ಏನಂದರೆ ಸುತ್ತಲಿನ ಎಲ್ಲ ರಾಜಮನೆತನಗಳೊಂದಿಗೆ ವ್ಯವಹಾರಿಕವಾಗಿ ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಂಡಿದ್ರು. ಅದೇ ರೀತಿ ವೈವಾಹಿಕ ಸಂಬಂಧಗಳನ್ನು ಇಟ್ಕೊಂಡಿದ್ರು. ಅದೇ ರೀತಿ ಇವರು ರಾಯಭಾರತ್ವ ವ್ಯವಸ್ಥೆಯನ್ನು ಇಟ್ಕೊಂಡಿದ್ರು. ಅಂದರೆ ಇವರ ಕಾಲದಲ್ಲಿ ಗುಪ್ತರು ಉತ್ತರ ಭಾರತವನ್ನು ಆಳ್ವಿಕೆ ಮಾಡ್ತಿದ್ರು, ಇವರು ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡ್ತಿದ್ರು. ಹೀಗಾಗಿ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಗುಪ್ತರ ಆಡಳಿತ ಗುಪ್ತರ ಸಾಮ್ರಾಜ್ಯಕ್ಕೆ ಇವರು ರಾಯಭಾರಿಯನ್ನು ಕಳಿಸಿದ್ರು. ಅದೇ ರೀತಿ ಗುಪ್ತರು ಸಹಿತ ಕಾಳಿದಾಸ ಎಂಬ ವ್ಯಕ್ತಿಯನ್ನು ಇವರ ಸಾಮ್ರಾಜ್ಯಕ್ಕೆ ರಾಯಭಾರಿಯಾಗಿ ಕಳಿಸಿದ್ದ. ಕಾಳಿದಾಸ ಅಂದ ತಕ್ಷಣ ಶಾಕುಂತಲೆಯ ಕಾಳಿದಾಸ ಅಲ್ಲ, ಈತ ಆ ಸಮಯದ ಬೇರೆ ಕಾಳಿದಾಸ. ಈತನು ಸಹಿತ ಗುಪ್ತರ ಸಾಮ್ರಾಜ್ಯದಿಂದ ಶಾತವಾಹನರ ಸಾಮ್ರಾಜ್ಯಕ್ಕೆ ರಾಯಭಾರಿಯಾಗಿ ಬಂದಿದ್ದ. ಹೀಗಾಗಿ ಇವರ ಕಾಲದಲ್ಲಿ ರಾಯಭಾರತ್ವ ವ್ಯವಸ್ಥೆಯನ್ನು ಹೊಂದಿದ್ರು. ಇಷ್ಟೇ ಅಲ್ಲ, ವಿದೇಶಿ ವ್ಯಾಪಾರ ವ್ಯವಹಾರಗಳನ್ನು ಸಹಿತ ಹೊಂದಿದ್ರು. ಇವರು ವಿದೇಶಿ ವ್ಯಾಪಾರ ವ್ಯವಹಾರಗಳನ್ನು ಹೊಂದಿದ್ರು. ಇವರ ರಾಜಕೀಯ ವ್ಯವಸ್ಥೆಯನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ವಿದೇಶಿ ವ್ಯಾಪಾರ ವ್ಯವಹಾರಗಳನ್ನು ಹೊಂದಿದ್ರು. ಇವರು ಸಾಮ್ರಾಜ್ಯವನ್ನು ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಏನು ಸ್ಥಾಪನೆ ಮಾಡಿದ್ರಲ್ಲ, ಇದರ ಸ್ಫೂರ್ತಿ ಅಂತ ನಾವು ನೋಡಿದಾಗ ದಕ್ಷಿಣ ಭಾರತೀಯರಿಗೆ ಅವತ್ತಿಳಿತು ನಾವು ಸಹಿತ ಸ್ವತಂತ್ರ ರಾಜ್ಯ ಮಾಡಬಹುದು, ನಾವು ಸಹಿತ ಸ್ವತಂತ್ರ ಆಡಳಿತವನ್ನು ಹೊಂದಬಹುದು ಅನ್ನೋದು ಇವರಿಗೆ ಗೊತ್ತಾಯಿತು. ಹೀಗಾಗಿ ಈ ಸಾಮ್ರಾಜ್ಯದವರು ದಕ್ಷಿಣ ಭಾರತದ ರಾಜ್ಯ ವ್ಯವಸ್ಥೆಗೆ ಅಡಿಪಾಯವನ್ನು ಹಾಕಿದರು. ದಕ್ಷಿಣ ಭಾರತದ ರಾಜ್ಯ ವ್ಯವಸ್ಥೆಗೆ ಅಡಿಪಾಯವನ್ನು ಹಾಕಿದರು. ಹೀಗಾಗಿ ದಕ್ಷಿಣ ಭಾರತದ ಮೊದಲ ರಾಜಮನೆತನಾಯಿತು. ಇನ್ನು ಇದರ ಮುಂದೆ ನಾನು ನಿಮಗೆ ಶಾತವಾಹನರ ಬಗ್ಗೆ ಅಷ್ಟೊಂದು ಡೀಟೇಲ್ ಆಗಿ ಹೇಳಿಲ್ಲ. ಕಾರಣ ಅದು ಪ್ರಾಚೀನ ಭಾರತ ಇತಿಹಾಸದಲ್ಲಿ ಸ್ಪಷ್ಟವಾಗಿ ಪ್ರಾಚೀನ ಭಾರತದ ಇತಿಹಾಸದ ಶಿಕ್ಷಕರು ಸಂಪೂರ್ಣವಾಗಿ ಹೇಳ್ತಾರೆ. ನಾನು ಜಸ್ಟ್ ಅವರ ಇಂಟ್ರೊಡ್ಯೂಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಹೇಳಬೇಕಂದ್ರೆ ಮುಂದಿನ ಕ್ಲಾಸಿನಲ್ಲಿ ನಾವು ಪ್ರಾರಂಭಿಸಬೇಕಾದಂತಹ ವಿಷಯ ಏನಪ್ಪ ಅಂದರೆ ಕದಂಬರಿಂದ ಪ್ರಾರಂಭವಾಗುತ್ತೆ. ಕದಂಬರು ಕರ್ನಾಟಕದ ಮೊಟ್ಟ ಮೊದಲ ರಾಜಮನೆತನ, ಕನ್ನಡಿಗರಿಂದ ಸ್ಥಾಪಿಸಲ್ಪಟ್ಟಂತಹ ಮೊಟ್ಟ ಮೊದಲ ರಾಜಮನೆತನ. ಹೀಗಾಗಿ ಕದಂಬರ ಬಗ್ಗೆ ಮುಂದಿನ ಕ್ಲಾಸ್ನಲ್ಲಿ ಪ್ರಾರಂಭಿಸೋಣ. ಓಕೆ, ಥ್ಯಾಂಕ್ ಯು. ಸಂತೋಷ್ ಲಾಡ್ ಫೌಂಡೇಶನ್ ನಡೆಸುತ್ತಿರುವಂತಹ ಈ ಶಿಕ್ಷಣ ಕ್ರಾಂತಿಗೆ ನಿಮ್ಮೆಲ್ಲರ ಸ್ಪಂದನೆ, ನೀವೆಲ್ಲರೂ ಕೊಡುತ್ತಿರುವಂಥ ಸಕಾರಾತ್ಮಕ ಬೆಂಬಲ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳೆಂದರೆ ಡಿಗ್ರಿ ಆಗಿರ್ಬೋದು, ಪಿ ಯು ಸಿ ಆಗಿರ್ಬೋದು ಮತ್ತು ಕಾಂಪಿಟೇಟಿವ್ ಓದುತ್ತಿರುವಂಥ ನಮ್ಮೆಲ್ಲ ಮಿತ್ರರಿಗೆ ಸಹಾಯ ಆಗ್ತಾ ಇದೆ. ಅದಕ್ಕೆ ಇದೇ ರೀತಿ ನಿಮ್ಮ ಬೆಂಬಲ ಇರಲಿ. ಸಂತೋಷ್ ಲಾಡ್ ಫೌಂಡೇಶನ್ ಮುಂಬರುವ ದಿನಗಳಲ್ಲಿ ನಿಮಗೆ ಶೈಕ್ಷಣಿಕವಾಗಿ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾ ಇರುತ್ತೆ. ಕೆ ಎಸ್ ಮತ್ತು ಪಿ ಎಸ್ ಐ ಓದುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಜಿ ಪಿ ಎಸ್ ಟಿ ಆರ್ ಓದುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ನಡೆಸುತ್ತಿರುವಂಥ ಕ್ಲಾಸ್ಗಳ ಸಂಪೂರ್ಣವಾಗಿ ಅನುಕೂಲವಾಗುತ್ತೆ ಅಂತ ನಾನು ಬಯಸ್ತೀನಿ. ಮುಂದೆ ಅದರ ಸಂಪೂರ್ಣ ಸದುಪಯೋಗ ನೀವು ತೆಗೆದುಕೊಳ್ಳಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.